ಕೇಳ್ತಿದ್ದೀರಾ ಸುವರ್ಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ವೀಕ್ಷಕರೇ, ನಮ್ಮ ಭಾರತ ದೇಶದಲ್ಲಿ ವಿಧ ವಿಧ ಭಾಗದಲ್ಲಿ ವಿಧ ವಿಧವಾದಂತಹ ಅಡುಗೆ ಮಾಡ್ತಾರೆ. ಇವತ್ತು ಸವಿತಾ ಅವರು ನಮ್ಮ ಭಾಗದ ಎರಡು ಬೇರೆ ಬೇರೆ ಒಂದು ಸ್ಟೇಟಿನ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಆ ರಾಜ್ಯ ಯಾವುದು, ಯಾವ ಥರದ ಅಡುಗೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ವಾ. ಸೊ ಪ್ಲೀಸ್ ವೆಲ್ಕಮ್ ಸವಿತಾ ಕೃಷ್ಣಮೂರ್ತಿ. ಹಾಯ್ ಸ್ವಾತಿ ಅವರೇ. ಹಾಯ್ ಸವಿತಾ, ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಸವಿತಾ. ಹೌದಾ, ಸೀರೆ ತುಂಬಾ ಮಾಡರ್ನ್ ಆಗಿದೆ, ನಿಮ್ ಮುಖ ತುಂಬಾ ಟ್ರೆಡಿಷನಲ್ ಆಗಿದೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಎರಡು ಡಿಫ್ರೆಂಟ್ ಆದಂತ ಸ್ಟೈಲ್ ಇದೆ. ಥ್ಯಾಂಕ್ ಯು, ನಿಜವಾಗ್ಲೂ ಬಹಳ ಚೆನ್ನಾಗಿ ಬಂದಿದ್ದೀರಾ. ಥ್ಯಾಂಕ್ ಯು. ನೀವು ಅಷ್ಟೇ, ನೀವು ಅಷ್ಟೇ. ನಮ್ಮ ವೀಕ್ಷಕರ ನಮಸ್ಕಾರ ವೀಕ್ಷಕರೇ. ಓಕೆ ಸವಿತಾ, ಇವತ್ತು ಏನ್ ಅಡುಗೆ ಮಾಡ್ತಿದ್ದೀರಿ? ಎರಡು ಡಿಫ್ರೆಂಟ್ ಸ್ಟೇಟಿನ ಅಡುಗೆ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು ನನಗೆ. ಸೊ ಫಸ್ಟ್ ಯಾವ ಸ್ಟೇಟಿನ ಅಡುಗೆ ಮಾಡ್ತಾ ಇದ್ದೀರಾ? ಫಸ್ಟ್ ನಾನು ಮಾಡ್ತಿರೋದು ಬಿಹಾರ್ ಸೈಡ್ ಇಂದ. ಸೊ ಬಿಹಾರ್ ಸ್ಟೇಟಿನ ಒಂದು ಪದಾರ್ಥ ಮಾಡ್ತೀವಿ, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು? ಓಕೆ, ಅದಕ್ಕೆ ಬೇಕಾಗಿರೋದು ಉಪ್ಪು, ಶುಂಠಿ, ಸಕ್ಕರೆ, ಈಸ್ಟರ್ನ್ ಕರಿಮೆಣಸಿನ ಪುಡಿ, ವೆನೆಗರ್, ಮಾವಿನ ಹಣ್ಣು, ಬೆಣ್ಣೆ. ಸೊ ಫಸ್ಟ್ ಏನು ಮಾಡೋಣ, ಈ ಮಾವಿನ ಹಣ್ಣು ಇದೆಯಲ್ಲ, ಇದನ್ನು ಚೆನ್ನಾಗಿ ಈ ಥರ ಮಾಡಿ ಸಾಫ್ಟ್ ಮಾಡ್ಕೊಂಡ್ಬಿಡೋಣ. ಪಲ್ಪ್ ತೆಗೆಯಿ, ಪಲ್ಪ್ ತೆಗೆಯೋಕ್ಕೆ ಅದನ್ನ ಆಕ್ಚುಲಿ ನಾವು ಕಟ್ ಮಾಡಿ ಅದರ ಜ್ಯೂಸ್ ತರ ತೆಗ್ದ್ಬಿಟ್ಟು ಅಂದ್ರೆ ಹಿಂಗೆ ಸ್ಪೂನ್ ಅಲ್ಲೇ ತೆಗಿಬಹುದು, ಬಟ್ ಈ ತರ ಮಾಡೋದ್ರಿಂದ ನಿಮಗೆ ಹೋಲ್ ಬಂದ್ಬಿಡುತ್ತೆ, ಹೋಲ್ ಬರುತ್ತೆ. ಸೊ ಈ ತರ ಮಾವಿನ ಹಣ್ಣನ್ನ ರಾಜ ಅಂತಾರೆ, ಹಣ್ಣುಗಳ ರಾಜ. ನಿಜವಾಗ್ಲೂ ಎಷ್ಟು ಸುಂದರವಾಗಿದೆ ಆ ಘಮ ನೋಡಿ, ನೀವು ಹಿಂಗೆ ಇದ್ ಮಾಡ್ತಾ ಇದೀರಾ, ಎಷ್ಟು ಚೆನ್ನಾಗಿ ಬರ್ತಾರೆ. ನಿಮಗೆ ಗೊತ್ತಾ ಸವಿತಾ, ವರ್ಷದಲ್ಲಿ ಒಂದೇ ಸಲ ಮಾವಿನ ಹಣ್ಣು ಬರೋದು, ಎಲ್ಲ ಹಣ್ಣು ಒಂದೇ ಸಲ ಬರೋದು, ಬಟ್ ಮಾವಿನ ಹಣ್ಣಿನ ವಿಶೇಷ ಗುಣ ಏನು ಅಂದ್ರೆ ಇದರಲ್ಲಿ ಎಲ್ಲ ವೈಟಮಿನ್ಸ್ ಇದೆ. ಹಾಗಾಗಿ ನಮ್ಗೆ ಆ ಎರಡು ತಿಂಗಳು ಏನ್ ಮಾವಿನ ಹಣ್ಣು ಬರುತ್ತೆ, ನಾವು ಎರಡು ತಿಂಗಳು ಸದಾ ಅಂದ್ರೆ ಎವ್ರಿ ಡೇ ಪ್ರಮಾಣದಲ್ಲಿ ಮಾವಿನ ಹಣ್ಣು ತಿಂದ್ರೆ ನಮ್ಗೆ ವರ್ಷಕ್ಕೆ ಎಷ್ಟು ವೈಟಮಿನ್ಸ್ ಬೇಕೋ ಅಷ್ಟು ಸಿಗುತ್ತೆ. ನಿಜವಾಗ್ಲು ತುಂಬಾ ಒಳ್ಳೆ ಇದು ಅಲ್ವಾ? ಯಾಕಂದ್ರೆ ನೋಡಿ, ಪ್ರಕೃತಿ ನಮ್ಗೆ ಪ್ರತಿಯೊಂದು ಕೊಡುತ್ತೆ, ನಾವು ಹೇಗೆ ಅದನ್ನ ಆಯ್ಕೆ ಮಾಡ್ಬೇಕು. ಮಳೆಗಾಲದಲ್ಲಿ ತಿನ್ನಬಾರ್ದು, ಮಳೆಗಾಲದಲ್ಲಿ ಅಷ್ಟೇ ಡೇಂಜರಸ್. ಹೌದು ಅಲ್ಲ, ಪ್ರತಿಯೊಂದು ನೋಡಿ ಎಲ್ಲಾನು ಅಷ್ಟೇ, ನಾವು ಎಷ್ಟು ಬೇಕೋ ನಾವು ಅಷ್ಟೇ ಪ್ರಮಾಣವಾಗಿ ಅದನ್ನ ಯೂಸ್ ಮಾಡಿದ್ರೆ ಒಳ್ಳೇದು. ಓಕೆ, ಸೊ ಈ ತರ ಇದನ್ನ ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ಈ ಸೀಸನ್ ನಲ್ಲಿ ಗುಜರಾತಿಗಳು ಮತ್ತೆ ರಾಜಸ್ಥಾನಿಗಳು ಎಷ್ಟು ಮಾವಿನ ಹಣ್ಣು ತಿಂತಾರೆ ಅಂದ್ರೆ, ನೀವ್ ಯಾವ್ದೇ ಗುಜರಾತಿ ಮನೆಗೆ ಹೋಗಿ ಅವರು ಫ್ರೀಜರ್ ನಲ್ಲಿ ಮ್ಯಾಂಗೋ ಪಲ್ಪ್ ರೆಡಿ ಆಗಿರೋದು, ರೆಡಿ ಆಗಿರೋದು. ಹೌದು, ಅವರು ಎಷ್ಟು ಪದಾರ್ಥ ಮಾಡ್ತಾರೆ ಗೊತ್ತಾ? ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮಾವಿನ ಹಣ್ಣಂತೂ. ಬಾ, ಯಾರಿಗೂ ಇಷ್ಟ ಆಗಲ್ಲ ಆಗಲ್ಲ ಅನ್ನೋದೇ ಇಲ್ಲ, ಬಟ್ ಅದು ಸಿಕ್ಕಾಪಟ್ಟೆ ಕ್ಯಾಲರೀಸ್ ಅಟ್ ದ ಸೇಮ್ ಟೈಮ್. ಜಾಸ್ತಿ ನಾವು ಸೇವನೆ ಮಾಡೋಕ್ಕೂ ಆಗಲ್ಲ, ಬಟ್ ನೀವು ಹೇಳ್ದಂಗೆ ಇಲ್ಲ, ದಿನಕ್ಕೆ ಆಕ್ಚುಲಿ ಕ್ಯಾಲರಿ ಅಂತ ಹೇಳೋಕ್ಕಿಂತ ದಿನಕ್ಕೆ ಎರಡು ಮಾವಿನ ಹಣ್ಣು ಯಾರು ಬೇಕಾದ್ರೂ ತಗೋಬಹುದು. ಆದ್ರೆ ಡಯಾಬಿಟೀಸ್ ಇರೋರು ಮಾವಿನ ಹಣ್ಣು ತಿನ್ಲೇಬಾರದು ಅಂತಲ್ಲ, ಮಾವಿನ ಹಣ್ಣು ತಿನ್ಬಹುದು ಒಂದೋ ಎರಡು ಪೀಸು, ಅದೇ ಅದಕ್ಕೆ ಕಾಂಪನ್ಸೇಟ್ ಮಾಡಕ್ಕೆ ಇನ್ನೇನಾದ್ರೂ ಕಟ್ ಡೌನ್ ಮಾಡ್ಬೋದು. ಇವತ್ತು ಅವ್ರು ಮಾವಿನ ಹಣ್ಣು ತಿಂದ್ರೆ ಅನ್ನ ಅಥವಾ ಏನೇ ಕಾರ್ಬೋಹೈಡ್ರೇಟ್ ಪದಾರ್ಥ ಇದ್ರೆ ಅದನ್ನ ಅವಾಯ್ಡ್ ಮಾಡ್ಬೇಕು. ಕರೆಕ್ಟ್. ಓಕೆ, ಸೊ ನಾವು ಪಲ್ಪ್ ರೆಡಿ ಮಾಡಿದ್ದೀನಿ ಇವಾಗ ಇದನ್ನ. ಸೊ ಇದನ್ನ ಈ ತರ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ತೀರಾ. ಅವರು ಕೆಲವರು ಏನ್ ಮಾಡ್ತಾರೆ, ಕ್ಲೀನ್ ಆಗಿ ಅದನ್ನ ಕೈಯಲ್ಲಿ ಹಾಕಿ ಕ್ಯೂಚ್ತಾರೆ. ಆತರ ಕೆಲವ್ರಿಗೆ ಇಷ್ಟ ಆಗತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇಲ್ಲಾಂದ್ರೆ ನನ್ನ ಪ್ರಕಾರವಾಗಿ ಇದನ್ನ ನಾನು ಮಿಕ್ಸಿ ಜಾರ್ ಅಲ್ಲಿ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ಬಟ್ ಅದು ಜ್ಯೂಸ್ ಆಗ್ಬಿಡತ್ತೆ. ಸೊ ಹೀಗೆ ತಿಂದ್ರೆ ಅದು ನಿಮ್ಗೆ ಈಗ ಹೋಲ್ ಪಲ್ಪ್ ಜೊತೆಗೆ ಅಲ್ಲಿ ಇಲ್ಲಿ ಒಂದೊಂದು ಪೀಸಸ್ ಕೂಡ ಯಾಕಂದ್ರೆ ಚೆನ್ನಾಗಿ ಬ್ಲೆಂಡ್ ಆಗಿರಲ್ಲ ಅಲ್ವಾ. ಶುಂಠಿ ಸ್ವಲ್ಪ ಪುಟಾಣಿಯಲ್ಲಿ ಹಾಕಿ ಜಚ್ಕೊಂಡ್ಬಿಡೋಣ. ಸೊ ಇವಾಗ ನಾನಿಲ್ಲಿ ತೊಗೊಂಡಿರೋಂಥ ಒಂದು ಕಪ್ ಮುಕ್ಕಾಲು ಕಪ್ ಅಷ್ಟಿದೆ ಮಾವಿನ ಹಣ್ಣು, ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಇಷ್ಟು ಶುಂಠಿ ಚೆನ್ನಾಗಿ ಚಚ್ಕೊಂಡ್ಬಿಡೋಣ. ಕೆಲವರಿಗೆ ಇದು ಬಾಯಿ ಬಾಯಿಗೆ ಸಿಗಲಿ ಅಂತ ತುರಿದ್ಬಿಟ್ಟು ಹಾಕ್ಬಿಡ್ತಾರೆ. ಬೆಣ್ಣೆ ಇರುತ್ತಲ್ಲ, ಬೆಣ್ಣೆಯಲ್ಲಿ ಅದನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ನಿಮಗೆ ಯಾವ ಮಾವಿನ ಹಣ್ಣು ಇಷ್ಟ? ನನಗೆ ಆಕ್ಚುಲಿ ಬಾದಾಮಿ ಭಾಳ ಇಷ್ಟ.
ಚೆನ್ನಾಗಿರುತ್ತಲ್ಲ ನಂತರ ಅದರದೇ ಒಂದು ಫ್ಲೇವರ್ ಇದೆ ಹೌದು ಅದು ಬಿಟ್ರೆ ರಸಪುರಿ ಬಹಳ ಇಷ್ಟ ನನಗೆ ಯಾಕಂದ್ರೆ ಅದು ಒಂಚೂರು ಹುಳಿ ಮತ್ತೆ ಸಿಹಿ ಮಧ್ಯ ಇದೆ ಹೌದು ನಿಮಗೆ ನನಗೆ ಮಲಗೋಬಾ ತುಂಬಾ ಇಷ್ಟ ಯಾಕಂದ್ರೆ ಅದರದ ಟೇಸ್ಟ್ ಒಂತರ ಡಿಫರೆಂಟ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಅದು ಇನ್ನೊಂದು ಚಿಕ್ಕ ಚಿಕ್ಕದು ಮಾವಿನ ಹಣ್ಣು ಬರುತ್ತಲ್ಲ ನಾವು ಹಿಂದಿಯಲ್ಲಿ ಅದರ ಶಕ್ಕರ್ ಗುಟ್ಲಿ ಅಂತ ಕರೀತೀವಿ ಚಿಕ್ಕ ಮಾವಿನ ಹಣ್ಣು ಬೇಬಿ ಮ್ಯಾಂಗೋಸ್ ಅದು ತುಂಬಾ ಚೆನ್ನಾಗಿರುತ್ತೆ ಓಕೆ ನೋಡಿದ್ರಾ ಶುಂಠಿ ಇತರ ಇದರನ್ನ ಕುಟಾಣಿಯಲ್ಲಿ ಕುಟ್ಟೋದ್ರಿಂದ ಅದರದು ಟೇಸ್ಟ್ ಡಿಫರೆಂಟ್ ಆಗಿ ಬರುತ್ತೆ ಹಾಗೆ ಓಕೆ ಸೋ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಇದಕ್ಕೆ ಒಂದು ಸ್ಪೂನ್ ಕೊಡಿ ಸಕ್ಕರೆ ಒಂದು ಸ್ವಲ್ಪ ಸಕ್ಕರೆ ಒಂದು ಅರ್ಧ ಸ್ಪೂನ್ ಅಷ್ಟು ಅದು ಮಾವಿನ ಹಣ್ಣು ಸಿಹಿ ಇದ್ರೆ ಒಂಚೂರು ಕಡಿಮೆನೇ ಹಾಕಿ ಇದು ಬಾಣಲೆ ಇಟ್ಬಿಡಣ ಒಲೆ ಮೇಲೆ ಓಕೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಈಸ್ಟನ್ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಸೋ ನೀವು ಮ್ಯಾಂಗೋನ ಮ್ಯಾಶ್ ಮಾಡ್ಕೊಂಡಿದ್ದೀರಾ ಈಗ ಸ್ವಲ್ಪ ಶುಂಠಿನ ಜಜ್ಜಿಕೊಂಡಿದ್ದೀರಾ ಹೌದು ಸಕ್ಕರೆ ಹಾಕೊಂಡಿದ್ದೀರಾ ಮತ್ತೆ ಈಸ್ಟನ್ ಪೆಪ್ಪರ್ ಪೌಡರ್ ಹೌದು ಆಮೇಲೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಇದಿಷ್ಟನ್ನ ಒಂದು ಸ್ವಲ್ಪ ಮಿಕ್ಸ್ ಇತರ ಮಿಕ್ಸ್ ಮಾಡ್ಕೊಂಡಿಡಣ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ನಾವು ಒಂದೊಂದು ಸ್ಟೇಟ್ಗೆ ಒಂದೊಂದು ರಾಜ್ಯಕ್ಕೆ ಹೋದಾಗಲೂ ಅವರವ್ರದೇ ಆದಂಥ ಒಂದು ರೆಸಿಪೀಸು ಇಂಗ್ರೀಡಿಯೆಂಟ್ಸು ಮಾಡೋ ಮೆಥಡು ಎಷ್ಟು ಡಿಫ್ರೆನ್ಸ್ ಆಗಿರುತ್ತೆ ಅಂದರೆ ತುಂಬ ಡಿಫ್ರೆನ್ಸ್ ಆಗಿರುತ್ತೆ ಸೊ ನೋಡಿದ್ರ ಈ ಥರ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀರಾ ಓಕೆ ಸೊ ಬಾಣಲೆ ಕೂಡ ಬಿಸಿಯಾಗಿದೆ ಹೌದು ಇದಕ್ಕೆ ನಾವು ಒಂದು ಸ್ವಲ್ಪ ಬೆಣ್ಣೆ ಹಾಕೋಣ ಆಗಿದ ತಕ್ಷಣ ಈ ಪಲ್ಪ್ ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಒಂದು ಸಣ್ಣ ಬಿಸಿ ಆಗಿದ ತಕ್ಷಣ ಆಫ್ ಮಾಡಿದ್ರೆ ಯಾ ಮಾವಿನ ಹಣ್ಣಿನ ಚಟ್ನಿ ಅಂದ್ರೆ ಬಿಹಾರಿ ಸ್ಟೈಲ್ ಮಾವಿನ ಹಣ್ಣಿನ ಚಟ್ನಿ ಬಿಹಾರಿ ಸ್ಟೈಲ್ ಕಾ ಹಿಂದಿನ ಚಟ್ನಿ ಆಮ್ಕ ಚಟ್ನಿ ಓಕೆ ಸೋ ಬೆಣ್ಣೆ ಬಿಸಿ ಆಗಿದೆ ಇದನ್ನ ಹಾಕ್ತೀನಿ ಮತ್ತೆ ಒಂಚೂರು ಈಗ ಬಿಸಿ ಆಗಿದೆ ಒಂದು ಸ್ವಲ್ಪ ಈಗ ಒಂದು ಕೆಲಸ ಮಾಡ್ತೀನಿ ಇದು ಹೇಗೋ ಬಿಸಿ ಆಗಬೇಕು ಅಲ್ವಾ ನಾನು ಒಂದು ಚಿಕ್ಕ ಬ್ರೇಕ್ ತಗೋತೀನಿ ಓಕೆ ವೀಕ್ಷಕರೇ ಒಂದು ಬ್ರೇಕ್ ಅಂತ ತಗೋಣ ಬ್ರೇಕಿನ ನಂತರ ನಾನು ಮಾವಿನ ಹಣ್ಣಿನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತೀನಿ ಇದು ಈಸ್ಟ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಟೇಕ್ ಅ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ನಿಮ್ಮೆಲ್ಲರಿಗೂ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಬ್ರೇಕ್ ಹೋಗೋಕೆ ಮುಂಚೆ ನಾನು ನಿಮ್ಗೆ ಹೇಳಿದ್ದೆ ಮಾವಿನ ಹಣ್ಣಿನ ಬಗ್ಗೆ ಇನ್ನೊಂದು ಮಾಹಿತಿಯನ್ನು ಕೊಡ್ತೀನಿ ಅಂತ ಮಾವಿನ ಹಣ್ಣಿನ ಜೊತೆ ಬೆಲ್ಲ ಸೇರಿಸ್ಕೊಂಡು ಮಕ್ಕಳಿಗೆ ಸತತವಾಗಿ ಕೊಡೋದ್ರಿಂದ ಅಂದರೆ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾತ್ರ ಸತತವಾಗಿ ಕೊಡೋದ್ರಿಂದ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ಕೆಲವು ಮಕ್ಕಳು ಭಾಳ ಸುಸ್ತು ಅಂತ ಹೇಳ್ತಾರೆ ಅಂಥ ಮಕ್ಕಳಿಗೆ ಸುಸ್ತು ಕೂಡ ಕಡಿಮೆ ಆಗುತ್ತೆ ತುಂಬ ಎನರ್ಜೆಟಿಕ್ ಆಗ್ತಾರೆ ಟ್ರೈ ಮಾಡಿ ನೋಡಿ ಫಲಗಳು ಹೌದು ಓಕೆ ಸ್ಪೂನ್ ಕೊಡಿ ಇದಕ್ಕೆ ಒಂದು ಸ್ವಲ್ಪ ವೆನೆಗರು ಜಾಸ್ತಿ ಬೇಡ ಒಂದು ಅರ್ಧ ಚಮಚದಷ್ಟು ವೆನೆಗರು ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಮಾಡಿಬಿಡಿ ಸಾಕು ಫೈನಲ್ ಟಚ್ಅಪ್ ನಾನು ವೆನೆಗರ್ ಹಾಕಿದ್ದೀನಿ ಸೊ ಇದಾಗಿದೆ ಇದನ್ನು ನಾವು ಒಂದು ಬೌಲಿಗೆ ಶಿಫ್ಟ್ ಮಾಡಿಬಿಡೋಣ ಈಗ ಓಕೆ ಸೊ ಫಸ್ಟ್ ನೀವು ಮ್ಯಾಂಗೋ ಪಲ್ಪನ್ನು ತೆಕ್ಕೊಂಡಿದ್ದೀರಾ ಆ ಮ್ಯಾಂಗೋ ಪಲ್ಪ್ಗೆ ಸ್ವಲ್ಪ ನೀವು ಶುಂಠಿ ಜಜ್ಜಿ ಹಾಕಿದ್ರೆ ಈಸ್ಟಿನ ಪೆಪ್ಪರ್ ಪೌಡರ್ ಹಾಕಿದ್ರೆ ಒಂಚೂರು ಉಪ್ಪು ಸಕ್ಕರೆ ಹಾಕಿದ್ರೆ ಆಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಅದಕ್ಕೆ ಈ ಪಲ್ಪನ್ನು ಹಾಕಿ ಒಂಚೂರು ಲಾಸ್ಟ್ನಲ್ಲಿ ವೆನೆಗರ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಓಕೆ ಓಕೆ ಸೊ ನೋಡಿದ್ರಲ್ಲ ಸ್ವಾತಿ ಅವರೇ ಹೇಗೆ ಫಟ ಫಟ್ ಅಂತ ರೆಡಿ ಆಗೋಯ್ತು ನಮ್ಮ ಬಿಹಾರ್ ಸ್ಟೈಲಿನ ಮಾವಿನ ಹಣ್ಣು ಚಟ್ನಿ ಅಲ್ಲ ಸೊ ಮಾವಿನ ಹಣ್ಣಿನ ಚಟ್ನಿ ನಿಮಗೋಸ್ಕರ ಮತ್ತೆ ನಮ್ಮ ಪ್ರಿಯ ವೀಕ್ಷಕರಿಗೋಸ್ಕರ ಸವಿಯಲು ಸಿದ್ಧವಾಗಿದೆ ಥ್ಯಾಂಕ್ ಯು ಸವಿತಾ ವೀಕ್ಷಕರೇ ಬಿಹಾರ್ ಸ್ಟೈಲ್ ಮಾವಿನ ಹಣ್ಣಿನ ಚಟ್ನಿ ಮಾಡೋ ವಿಧಾನ ಮೊದಲು ಮಾವಿನ ಹಣ್ಣಿನ ರಸವನ್ನ ಒಂದು ಬೌಲಿಗೆ ಹಾಕಿ ನಂತರ ಹಸಿ ಶುಂಠಿಯನ್ನ ಜಜ್ಜಿಕೊಂಡು ಸಕ್ಕರೆ ಈಸ್ಟಿನ್ ಕರಿಮೆಣಸಿನ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಬಾಣಲೆಯಲ್ಲಿ ಬೆಣ್ಣೆ ಹಾಕಿ ಮಾವಿನ ಹಣ್ಣಿನ ಮಿಶ್ರಣವನ್ನು ಚೆನ್ನಾಗಿ ಬಾಡಿಸಿ ಕೊನೆಯಲ್ಲಿ ವಿನೆಗರ್ ಹಾಕಿ ಸರ್ವ್ ಮಾಡಿದರೆ ಬಿಹಾರ್ ಸ್ಪೆಷಲ್ ಮಾವಿನಕಾಯಿ ಚಟ್ನಿ ಸವಿಯಲು ಸಿದ್ಧ ಬಿಹಾರ್ ರಾಜ್ಯದ್ದು
ಮಾವಿನ ಹಣ್ಣಿನ ಚಟ್ನಿ ಹೇಗೆ ಮಾಡೋದು ಅಂತ ನೋಡಿದ್ರೆ ಅಲ್ವಾ ತುಂಬಾ ಸಿಂಪಲ್ ಅನ್ಸುತ್ತೆ ನನಗೆ ನಿಮಗೂ ಹಾಗೆ ಅನ್ಸಿರಬೇಕು ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ತರ ಟೇಸ್ಟ್ ಮಾಡ್ತಿದು ಅಂತ ಟಮೆಟ ಪೆಪ್ಪರ್ ಮತ್ತೆ ಶುಂಠಿ ತುಂಬಾ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ ಮಾವಿನ ಹಣ್ಣಲ್ಲಿ ಮತ್ತೆ ಒಂಚೂರು ಮಾವಿನ ಹಣ್ಣು ಬಿಸಿ ಮಾಡ್ಕೊಂಡಿದ್ದೀರಾ ಆ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಅಂದ್ರೆ ಅದು ಮೂರು ಪೆಪ್ಪರ್ ಪೌಡರ್ ಶುಂಠಿ ಮತ್ತೆ ಮ್ಯಾಂಗೋ ಅದಷ್ಟು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಕಟ್ಟಾಮಿಟಾ ಚಟ್ನಿ ತರ ಇದೆ ಬಹಳ ಚೆನ್ನಾಗಿದೆ ಇನ್ ಫ್ಯಾಕ್ಟ್ ಇದೆಲ್ಲ ಚಪಾತಿಗೂ ಚೆನ್ನಾಗಿರುತ್ತೆ ಹಾಗೆ ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಕ್ಲಾಸ್ ಆಗಿದೆ ಥ್ಯಾಂಕ್ ಯು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ಸೋ ನೆಕ್ಸ್ಟ್ ನಾನು ಒಂದು ಸ್ವೀಟ್ ಮಾಡ್ತಾ ಇದೀನಿ ಸವಿತಾ ಅವರೇ ಮೊದಲು ಹೇಳಿ ನನಗೆ ಯಾವ ಸ್ಟೇಟ್ ಇನ್ ಸ್ವೀಟ್ ಅಂತ ಪಂಜಾಬ್ ಪಂಜಾಬ್ ಏನು ಸ್ವೀಟ್ ಮಾಡ್ತಾ ಇದ್ದೀರಾ ಹಿಂದಿಯಲ್ಲಿ ಅವರ ಸ್ಟೈಲ್ ಅಲ್ಲಿ ಹೇಳಬೇಕು ಅಂದ್ರೆ ಕದ್ದುಕ ಹಲ್ವಾ ಅಚ್ಚಾ ಕದ್ದುಕಿ ಹಲ್ವಾ ಕದ್ದುಕಿ ಹಲ್ವಾ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಸೋರೆಕಾಯಿ ಹಲ್ವಾ ಓಕೆ ಸೋ ಸೋರೆಕಾಯಿ ಹಲ್ವಾ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಹಾಲು ಸೋರೆಕಾಯಿ ಏಲಕ್ಕಿ ಪುಡಿ ಸಕ್ಕರೆ ತುಪ್ಪ ಬೆಣ್ಣೆ ದ್ರಾಕ್ಷಿ ಗೋಡಂಬಿ ಓಕೆ ಫಸ್ಟ್ ಪಾತ್ರೆ ಪ್ಯಾನ್ ಇಟ್ ಬಿಡಣ ಸೋರೆಕಾಯಿ ತುಂಬಾ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಿಪಿ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಲೋಟ ಸೋರೆಕಾಯಿ ಜ್ಯೂಸ್ ಕುಡಿದ್ರೆ ಬಿಪಿ ಕಟ್ ಡೌನ್ ಆಗುತ್ತೆ ಕೊಲೆಸ್ಟ್ರಾಲ್ ಶುಗರ್ ಇರೋರಿಗೂ ತುಂಬಾ ಒಳ್ಳೆಯದು ಅದ್ ಬಿಟ್ಟು ಈ ಆಸಿಡಿಟಿ ಪ್ರಾಬ್ಲಮ್ ಇದೆ ಗೊತ್ತಾ ತುಂಬಾ ಅಂದ್ರೆ ಹುಳು ಹುಳಿ ತೇಗ್ ಬರೋದು ಅಜೀರ್ಣತೆ ಹೊಟ್ಟೆ ಉರಿ ಬರೋದು ಅಂತವ್ರು ಏನ್ ಮಾಡಬೇಕು ಏಳು ದಿನ ಸತತವಾಗಿ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಜ್ಯೂಸ್ ಅನ್ನು ಮಾಡಿ ಕುಡಿಯೋದ್ರಿಂದ ತುಂಬಾ ಉಪಯೋಗಕಾರಿ ಇದು ಬಿಸಿ ಆಗಿದೆ ಸ್ಪೂನ್ ಕೊಡಿ ಓಕೆ ನೀವು ತುಪ್ಪ ಹಾಕೋತಾ ಇದ್ದೀನಿ ನಾನು ಇಲ್ಲೊಂದು ಒಂದು ಕಪ್ ಅಷ್ಟು ಸೋರೆಕಾಯಿ ತಗೊಂಡಿದ್ದೀನಿ ಹಲ್ವಾ ಅಂದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಿಡಿಯುತ್ತೆ ಆಮೇಲೆ ಸೋರೆಕಾಯಿ ಎಳೆ ಸೋರೆಕಾಯಿ ಅದರದ್ದು ಬೀಜ ಕೂಡ ನಾನು ತೆಗ್ದಿಲ್ಲ ಹಾಗೆ ಅದನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಓಕೆ ಸೊ ತುಪ್ಪ ಜಾಸ್ತಿ ಬಿಸಿ ಆಗೋದು ಬೇಡ ಇದನ್ನು ಅದರಲ್ಲಿ ಹಾಕಿಬಿಡೋಣ ಸೊ ಆ ನೀರಿನ ಅಂಶ ಹೋಗೋ ತನಕ ನೀವು ತುಪ್ಪದಲ್ಲಿ ಬಾಡಿ ಸ್ವಲ್ಪ ಚಟಪಟ ಅನ್ನತ್ತೆ ಯಾಕಂದ್ರೆ ನೀರ ಅಂಶ ಇದೆಯಲ್ಲ ಅದಕ್ಕೆ ಹೇಳಿದ್ರು ತುಪ್ಪ ತೀರಾ ಬಿಸಿ ಆದ ನಂತರ ಹಾಕೋದ್ರೆ ಹಾಕಿದ್ರೆ ಒಂದು ಸ್ವಲ್ಪ ಇದಾಗ್ಬಿಡುತ್ತೆ ಅದ್ರದ್ದು ಬೀಜ ಕೂಡ ನಾನು ಹಾಕಿದ್ದೀನಿ ಯಾಕಂದ್ರೆ ತುಂಬಾ ಒಳ್ಳೇದು ದೇಹಕ್ಕೆ ಎಷ್ಟೋ ಜನ ಸೋರೆಕಾಯಿ ಬೀಜ ತಿನ್ನಲ್ಲ ಹಾಗೆ ಬಿಸಾಕ್ಬಿಡ್ತಾರೆ ಅದನ್ನ ಕಟ್ ಮಾಡಿ ಆಕ್ಚುಲಿ ಎಳೆ ಸೋರೆಕಾಯ್ದು ಬೀಜಗಳು ತುಂಬಾ ಅಂದ್ರೆ ಅದು ಮ್ಯಾಶ್ ಆಗ್ಬಿಡುತ್ತೆ ಅಷ್ಟು ಎಳೆದಾಗಿರೋದು ಹೌದು ಸೊ ಇದೇನಂತಂದ್ರೆ ಒಂದ್ ಸ್ವಲ್ಪ ತಳ ಬಿಟ್ಕೋಬೇಕು ಅಲ್ಲಿವರೆಗೂ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ತುಪ್ಪದಲ್ಲಿ ಬಾಡಿಸ್ಕೋಬೇಕು ಆಮೇಲೆ ಇನ್ನೊಂದೇನು ಗೊತ್ತಾ ಸೋರೆಕಾಯಿ ಎಷ್ಟು ಒಳ್ಳೇದು ಸೋರೆಕಾಯಿನಲ್ಲಿ ಒಂದೊಂದ್ಸಲ ಕಹಿ ಸೋರೆಕಾಯಿ ಬರುತ್ತೆ ಹೌದು ಅದಷ್ಟೇ ವಿಷ ಹೌದು ಸೊ ಸೋರೆಕಾಯಿ ತಗೊಳ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ತಗೋಬೇಕು ಅದನ್ನ ಯಾವತ್ತೂ ಯೂಸ್ ಮಾಡಕ್ ಮುಂಚೆ ಒಂಚೂರು ಬಾಯಿಗೆ ಹಾಕೊಂಡು ನೋಡ್ಬೇಕು ಕಹಿ ಇದೆಯಾ ಅಂತ ಪಂಜಾಬ್ ಅಲ್ಲಿ ಈ ಸ್ವೀಟ್ ತುಂಬಾ ಅಂತ ಒಂಥರ ಫೇಮಸ್ ಅಂತ ನೀವು ಹೇಳ್ಬೋದು ತುಂಬಾ ಇಷ್ಟ ಪ್ರತಿಯೊಬ್ಬರು ಮನೆಯಲ್ಲಿ ಅಲ್ವಾ ಇದು ಹೌದು ತುಂಬಾ ಒಳ್ಳೇದು ಪಂಜಾಬೀಸ್ ನ ನೀವು ನೋಡಿ ಅವ್ರು ಮಾತಾಡ್ಬೇಕಾದ್ರೆ ಅವರ ಧಾಟಿ ಅವರ ಆ ಒಂದು ಗತ್ತು ತುಂಬಾ ಫ್ರೆಂಡ್ಲಿ ಜನ ತುಂಬಾ ಮತ್ತೆ ಲೈಫ್ ಅನ್ನ ಫುಲ್ ಆಗಿ ಎಂಜಾಯ್ ಮಾಡುವಂತ ಖಂಡಿತ ಖಂಡಿತ ಎಷ್ಟೇ ಬಡವರಿರಲಿ ಎಷ್ಟೇ ಶ್ರೀಮಂತ ಇರಲಿ ಅವ್ರದ್ದೊಂದು ರಿಚ್ನೆಸ್ ಇದೆಯಲ್ಲ ಅದು ಬಹುಶಃ ನಮ್ಮ ಇಡೀ ಇಂಡಿಯಾದಲ್ಲಿ ಯಾರಿಗೂ ಬರಲ್ಲ ಅಷ್ಟು ರಿಚ್ ಹ್ಯುಮ್ಯಾನಿಟಿ ಪವರ್ ಹ್ಯುಮ್ಯಾನಿಟಿ ಒಂಥರ ಖುಷಿ ಆಗುತ್ತೆ ನನಗೆ ಲೈಫ್ ಅನ್ನ ಎಂಜಾಯ್ ಮಾಡೋಕ್ಕೆ ಅವರಿಂದ ನಾವೆಲ್ಲ ಕಲಿಬೇಕು ಅನ್ಸುತ್ತೆ ಓಕೆ ಸೊ ಈಗ ಆಲ್ಮೋಸ್ಟ್ ಆಗಿದೆ ಯಾ ಆಲ್ಮೋಸ್ಟ್ ಆಗಿದೆ ಓಕೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ನೋಡ್ಕೊಂಡು ಹಾಕೋಣ ಇವಾಗ ಇದಕ್ಕೆ ಸಕ್ಕರೆ ಒಂದು ಸ್ವಲ್ಪ ಸಿಮ್ ಮಾಡಿಬಿಡೋಣ ಉರಿ ಸ್ಪೂನ್ ಕೊಡಿ ಎಷ್ಟು ಬೇಕು ಸಕ್ಕರೆ ಇವಾಗ ನಾನಿಲ್ಲಿ ಒಂದು ಕಪ್ ಅಷ್ಟು ತೊಗೊಂಡಿರೋದ್ರಿಂದ ಒಂದು ನಾಲ್ಕು ನಾಲ್ಕೂವರೆ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಯಾಕಂದ್ರೆ ಸ್ವೀಟ್ ಅಲ್ವಾ ಇದು ಸ್ವಲ್ಪ ಸ್ವೀಟ್ ಡಿಶ್ಶು ಹೌದು
ಕೆಲವರಿಗೆ ತಿನ್ಬೇಕು ಅಂತ ಆಸೆ ಆದ್ರೆ ಸಕ್ಕರೆ ಇದೆ ಅನ್ನೋರು ಸ್ವಲ್ಪ ಬೇಕಾದ್ರೆ ಸಕ್ಕರೆ ಬದಲಾಗಿ ಬೆಲ್ಲ ಎಲ್ಲ ಹಾಕಬಹುದು ಖಂಡಿತ ಇವಾಗ ಇದೊಂದು ಸ್ವಲ್ಪ ನೋಡಿ ಇವಾಗ ಈ ತರ ನೀರಿನ ಅಂಶ ಆಗುತ್ತೆ ಸಕ್ಕರೆ ತೆಳ್ಳಗೆ ಆಗುತ್ತೆ ಸಕ್ಕರೆ ಹಾಕಿದ ತಕ್ಷಣ ಸೋ ಇವಾಗ ಇದೊಂದು ಸ್ವಲ್ಪ ಬಾಣಲೆಯಲ್ಲಿ ಹಾಗೆ ಅದು ಬೇಯಿಸಿ ಅದು ಬಿಟ್ಕೋಬೇಕು ಹೀಗೆ ಹೀಗೆ ಬಿಟ್ಕೊಳ್ಳುತ್ತೆ ಆ ತುಪ್ಪ ಬಿಟ್ಕೊಳ್ಳುತ್ತೆ ಅಲ್ವಾ ಹೌದು क्लीन नार्मल इंडालियम अथवा अल्युमिनियम बाणली हुषार गमन इतना तुम बेग तल हिड़े नॉन स्टिक तल हिड़ो चांस कमी अंत बाणली स्वल्प हुषार कई आड़स्ता ಓಕೆ ನೋಡಿದ್ರ ಕೋವಾ ಬಳಸದೆ ಹೌದು ಎಷ್ಟು ಚೆನ್ನಾಗಿ ಬರಿ ಹಾಲಲ್ಲೇ ನೀವು ಮಾಡಿದಿರಾ ಹೌದು ಓಕೆ ಸೋ ಇದು ರೆಡಿ ಆಗಿದೆ ಇದನ್ನ ನಾವು ಬೌಲ್ ಗೆ ಶಿಫ್ಟ್ ಮಾಡ್ಕೊಳ್ಳಿ ಯಾ ಇದು ಪರವಾಗಿಲ್ಲ ಮತ್ತೆ ಇನ್ನು ಚಿಕ್ಕದ ಬೇಕಾ ನಿಮಗೆ ಕೊಡಿ ಕೊಡಿ ಅದೇ ಇರಲಿ ಕೊಡಿ ಇದಕ್ಕೆ ಸ್ವಲ್ಪ ಬೆಣ್ಣೆ ದ್ರಾಕ್ಷಿ ಗೋಡಂಬಿ ಸೋ ಫಸ್ಟ್ ಗೋಡಂಬಿ ಹಾಕೋಂ ಬಿಡಣ ಯಾಕಂದ್ರೆ ಗೋಡಂಬಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತೆ ಸೋ ಗೋಡಂಬಿ ಫ್ರೈ ಆಗ್ತಾ ಇರಲಿ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಲಾಸ್ಟ್ ಅಲ್ಲಿ ಹಾಕಿದ್ರೆ ಅದರದ್ದು ಫ್ಲೇವರ್ ಕರೆಕ್ಟ್ ಇರುತ್ತೆ ಹೌದು द्राक्षि ड्राई फ्रूट्स पिस्ता बरी द्राक्षि गोडंबि अंतले अल्ल अथवा नमगे गोडंबि ई तर दोड्ड दोड्ड साइज़ बेड अंद्रे स्मॉल स्मॉल पीसेस माडि कूड हाकबहुदु बाय बाय सिगुत्ते ओके स्टव आफ् माडिबिडि साकु सो इदन्न फाइनल आगि ಓಕೆ ಸೋ ನೋಡಿದ್ರಲ್ಲ ಸ್ವಾತಿ ಅವರೇ ಹೀಗೆ ಪಟಾಫಟ್ ಅಂತ ರೆಡಿ ಆಗೋಯ್ತು ನಮ್ಮ ಪಂಜಾಬಿ ಸ್ಟೈಲ್ನ ಸೋರೆಕಾಯಿ ಹಲ್ವಾ ಸೋ ಸ್ವಾತಿ ಅವರೇ ಸೋರೆಕಾಯಿ ಹಲ್ವಾ ನಿಮಗೋಸ್ಕರ ಮತ್ತೆ ನಮ್ಮ ಪ್ರಿಯ ವೀಕ್ಷಕರಿಗೋಸ್ಕರ ಸವಿಯಲು ಸಿದ್ಧವಾಗಿದೆ ಥ್ಯಾಂಕ್ ಯು ಸವಿತಾ ವೀಕ್ಷಕರೇ ಸೋರೆಕಾಯಿ ಹಲ್ವಾ ಮಾಡುವ ವಿಧಾನ ಮೊದಲು ಒಂದು ಪ್ಯಾನಿನಲ್ಲಿ ತುಪ್ಪ ಹಾಕಿ ತುರಿದ ಸೋರೆಕಾಯಿ ಹಾಕಿ ಬಾಡಿಸಿಕೊಳ್ಳಬೇಕು ನಂತರ ಹಾಲು ಸಕ್ಕರೆ ಹಾಕಿ ಚೆನ್ನಾಗಿ ಬೇಯಿಸಿ ನಂತರ ಸರ್ವಿಂಗ್ ಬೌಲಿಗೆ ಹಾಕಿ ಅದರ ಮೇಲೆ ಬೆಣ್ಣೆಯಲ್ಲಿ ಕರೆದ ಗೋಡಂಬಿಯನ್ನ ಹಾಕಿ ಸರ್ವ್ ಮಾಡಿದರೆ ಸೋರೆಕಾಯಿ ಹಲ್ವಾ ಸವಿಯಲು ಸಿದ್ಧ ಸೋರೆಕಾಯಿ ಹಲ್ವಾ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ ಈಗ ನಾನು ಟೇಸ್ಟ್ ಮಾಡ್ತೀನಿ ಮೇನ್ ಅಂದ್ರೆ ಆ ಬೀಜ ತಿನ್ನಬೇಕು ಹೇಗೆ ಅದರ ಫ್ಲೇವರ್ ಸಿಗುತ್ತೆ ಅಂತ ನೋಡಬೇಕು ಎಷ್ಟು ಚೆನ್ನಾಗಿದೆ ಈ ಸ್ವೀಟ್ ಅಂದ್ರೆ ನೀವು ಕೋವಾ ಹಾಕಿಲ್ಲ ಸ್ವಲ್ಪ ಹಾಲು ಮಾತ್ರ ಹಾಕಿದಿರಾ ಆ ಮಧ್ಯೆ ನೀವು ಏನು ಮಾಡ್ಕೊಂಡಿದಿರಾ ಮಿಕ್ಸ್ ಮಾಡಿ ಮಿಕ್ಸಿಲ್ ಹಾಕೊಂಡಿದಿರಾ ಸೋರೆಕಾಯನ್ನ ಆ ಒಂದು ಸೋರೆಕಾಯಿ ಒಂದು ಬೇಸ್ ಇದೆ ಎಲ್ಲ ಚೆನ್ನಾಗಿ ಮಿಕ್ಸಿಲ್ ಮ್ಯಾಶ್ ಆಗಿದೆ ಆದ್ರೆ ಬೀಜಗಳು ಹಾಗಾಗೆ ಇದೆ ಆ ಬೀಜ ಎಷ್ಟು ಚೆನ್ನಾಗಿ ಆ ಫ್ಲೇವರ್ ಕೊಡುತ್ತೆ ಅಂದ್ರೆ ಅದು ಚೆನ್ನಾಗಿ ಸಕ್ಕರೆ ಮತ್ತೆ ಹಾಲನ್ನ ಹೀರ್ಕೊಂಡಿದೆ ನಿಮಗೆ ಒಂದು ಟೆಕ್ಸ್ಚರ್ ಸಾಫ್ಟ್ ಆಗಿ ಸಿಗುತ್ತೆ ಒಂದು ಆ ಬೀಜದ ಒಂದು ಇದು ಜೊತೆಗೆ ತುಪ್ಪ ಬೆಣ್ಣೆ ಹಾಲು ಎಲ್ಲ ಹಾಲಿನ ಪ್ರಾಡಕ್ಟ್ ಇದು ಎಷ್ಟು ರಿಚ್ ಇದೆ ಅಂದ್ರೆ ನೀವು ಕೋವಾ ಹಾಕಿ ಮಾಡೋಕ್ಕಿಂತಾನೂ ಚೆನ್ನಾಗಿದೆ ಎಕ್ಸಲೆಂಟ್ ಆಗಿದೆ ನಿಜವಾಗ್ಲೂ ಇವತ್ತು ನನಗೆ ಬಿಹಾರ್ ಮತ್ತೆ ಪಂಜಾಬ್ ಎರಡು ತರದ ಡಿಫರೆಂಟ್ ಸ್ಟೇಟಿನ ಅಡಿಗೆ ಮಾಡ್ಕೊಟ್ರಿ ಥ್ಯಾಂಕ್ ಯು ಸವಿತಾ ನಿಜವಾಗ್ಲೂ ನಿಮ್ಮ ಕೈ ರುಚಿ ತಿನ್ನೋದಕ್ಕೆ ನಾನಂತೂ ಪುಣ್ಯ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೋ ಸ್ವೀಟ್ ಆಫ್ ಯು ಸಾತ್ಯರೆ ಸೋ ಮತ್ತೆ ಭೇಟಿ ಆಗೋಣ ಮುಂದಿನ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಸೋ ಅಂಟಿಲ್ ದೆನ್ ಬೈ ಟೇಕ್ ಕೇರ್ ಟೇಕ್ ಕೇರ್ ಓಕೆ ಬೈ ವೀಕ್ಷಕರೇ ಮತ್ತೆ ಭೇಟಿ ಆಗ್ತೀನಿ ಬೈ ಸ್ವಾತಿ ಅವರೇ ಬೈ ವೀಕ್ಷಕರೇ ಬಿಹಾರ್ ಮತ್ತೆ ಪಂಜಾಬ್ ನಿಜವಾಗ್ಲೂ ನಾವು ಬಳಸೋ ಪದಾರ್ಥ ಒಂದೇ ಆದ್ರೆ ಎಂಥ ಫ್ಲೇವರ್ ಬೇರೆ ಬೇರೆ ಸ್ಟೇಟ್ ಇಂದ ಬರುತ್ತೆ ಅಂದ್ರೆ ನಿಜವಾಗ್ಲೂ ನಾವೆಲ್ಲ ಇಷ್ಟು ಪುಣ್ಯ ಮಾಡಿದೀವಿ ಬೇರೆ ಬೇರೆ ರಾಜ್ಯದ ಅಡಿಗೆ ತಿನ್ನೋಕೆ ಅಲ್ವಾ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಬಹಳ ಸಂತೋಷ ಆಗುತ್ತೆ
ಮತ್ತೆ ಭೇಟಿ ಆಗ್ತೀನಿ ಒಂದು ಬ್ರೇಕ್ ನ ನಂತರ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ಟೇಕ್ ಅ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್ ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ವೀಕ್ಷಕರೇ ಮೊನ್ನೆ ನಮ್ಮ ಕಾರ್ಯಕ್ರಮಕ್ಕೆ ಮನೆ ಅಡಿಗೆಗೆ ಇಂಪನ ಅವರು ಬಂದಿದ್ರು ನೆನ್ನೆ ಅವರ ಅತ್ತೆ ಬಂದಿದ್ರು ಕಮಲಾ ಅವರು ಇವತ್ತು ಅವರ ಅತ್ತೆ ಬೀಗ್ರು ಬಂದಿದ್ದಾರೆ ಯಾರು ಗೊತ್ತಾ ಅನ್ಪೂರ್ಣ ಗುರುಬಸಪ್ಪ ಒಂದೇ ಫ್ಯಾಮಿಲಿಯಿಂದ ಮೂರು ಜನ ಎಷ್ಟು ಸಂತೋಷ ಆಗುತ್ತಲ್ಲ ಹೀಗೆ ಒಗ್ಗಟ್ಟಿನಲ್ಲಿ ಖುಷಿ ಖುಷಿಯಾಗಿ ಬಂದು ನಮ್ಮ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಡಿಗೆ ಮಾಡಿ ನಮಗೂ ತಿನ್ಸಿ ಜನಕ್ಕೂ ನೋಡಿಸಿ ಅಲ್ವಾ ಸೋ ಪ್ಲೀಸ್ ವೆಲ್ಕಮ್ ಅನ್ಪೂರ್ಣ ಗುರುಬಸಪ್ಪ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಬನ್ನಿ ನಮಸ್ಕಾರ ವೀಕ್ಷಕರೇ ನೋಡಿದ್ರ ವೀಕ್ಷಕರೇ ನಾನು ಹೇಳಕ್ಕೆ ಮುಂಚೆನೇ ಅಮ್ಮ ನಿಮಗೆ ನಮಸ್ಕಾರ ಮಾಡಿಬಿಟ್ರು ಮತ್ತೆ ಬಹುಶಃ ಮಗಳ ಟ್ರೈನಿಂಗ್ ಅತ್ತೆ ಟ್ರೈನಿಂಗ್ ನಿಮ್ಮ ಸಾರಿ ಬೀಗ್ರ ಟ್ರೈನಿಂಗ್ ಇರಬೇಕು ಅಲ್ವಾ ಓಕೆ ಇವತ್ತು ಫಸ್ಟ್ ಏನು ಅಡುಗೆ ಮಾಡ್ತಿದ್ದೀರಾ ಇವತ್ತು ಕಲಸ ರೊಟ್ಟಿ ಅಂತ ಮಾಡ್ತಾ ಇದ್ದೀವಿ ಕಲಸ ರೊಟ್ಟಿ ಕಲಸ ರೊಟ್ಟಿ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ಗಸಗಸೆ ಅಕ್ಕಿ ಹಿಟ್ಟು ಸಕ್ಕರೆ ಕೊಬ್ಬರಿ ಗೋಡಂಬಿ ಏಲಕ್ಕಿ ಬಾದಾಮಿ ಎಳ್ಳು ಬೆಲ್ಲ ಓಕೆ ಬಾ ಸೋ ಇಷ್ಟು ನಿಮಗೆ ಕಲಸ ರೊಟ್ಟಿ ಮಾಡೋದಕ್ಕೆ ಬೇಕು ಫಸ್ಟ್ ನಿಮಗೆ ಏನು ಪಾತ್ರೆ ಬೇಕು ಒಂದು ಪಾತ್ರೆ ಬೇಕು ಇದು ಕೊಡ್ಲಾ ಅಥವಾ ಮಿಕ್ಸಿಂಗ್ ಬೌಲ್ ಕೊಡ್ಲಾ ಇಲ್ಲ ಇಲ್ಲ ಪಾತ್ರೆ ಕೊಡಿ ಇದೇಕು ಚೂರು ಅಕ್ಕಿ ಹಿಟ್ಟು ಹಾಕೋದು ಸ್ವಲ್ಪ ಹಾಕಿ ಇದು ನೀರು ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೀರಾ ಒಂದು ಗ್ಲಾಸ್ ನೀರು ಹಾಕಿದ್ದೀವಿ ಆ ಗ್ಲಾಸ್ ನೀರಿಗೆ ಒಂದು ಚೂರು ಅಕ್ಕಿ ಹಿಟ್ಟು ಇದು ಕೊಡ್ಲಾ ಸ್ವಲ್ಪ ಹೀಗೆ ಇದು ಮಾಡಿ ಗಂಟ ಆಗದ ಹಾಗೆ ನಿಮ್ಮ ಮೂಲತಃ ಯಾವ ಊರಿನವರು ಮೂಲತಃ ತಿಪ್ಟೂರ್ನವ್ರು ನಾವು ಎಷ್ಟು ಮಕ್ಕಳು ನಿಮಗೆ ನಮಗೆ ಇಬ್ಬರು ಹೆಣ್ಮಕ್ಳು ಇಂಪನ ಇನ್ನೊಬ್ಳು ಚಿನ್ಮಯಿ ಅಂತ ಇಂಪನ ದೊಡ್ಡವರು ಚಿನ್ಮಯಿ ದೊಡ್ಡವರು ಇಂಪನೇ ದೊಡ್ಡವರು ದೊಡ್ಡ ಮಗಳು ಇಬ್ಬರಿಗೂ ಮದುವೆ ಆಗಿದೆ ಇಲ್ಲ ಇಂಪನಿಗಾಗಿದೆ ಆಗಿದೆ ಚಿಕ್ಕೋಳಿಗಿನ್ನೂ ಆಗಿಲ್ಲ ಈ ಸರಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಅವಳನ್ನು ಇದನ್ನು ಒಂದು ರೀತಿ ಥಿಕ್ ಬೇಸ್ ಥರ ಮಾಡ್ಕೋಬೇಕು ಹೌದು ಇವತ್ತು ಸ್ವಲ್ಪ ಹಾಕಿ ಸ್ಪೂನ್ ಕೊಡಿ ನಾ ಹಾಕ್ತಾ ಹೋಗ್ಲಾ ಹ್ಞೂ ಹಾಕಿ ಇದು ಹಳೆ ಕಾಲದ ಅಡುಗೆ ನಮ್ಮ ತಾಯಿ ತುಂಬ ಚೆನ್ನಾಗಿ ಮಾಡೋರು ಇದು ಅಕ್ಚುಲಿ ಇದನ್ನ ಒಡ್ರಾಗಿ ಇಟ್ಟು ಅಂತ ಮಾಡ್ತಾರಲ್ಲ ಒಡ್ರಾಗಿ ಇಟ್ಟು ಅಂತ ರಾಗಿ ನೆನೆಸ್ಬಿಟ್ಟು ಅದನ್ನ ಒಣಗಿಸಿ ಇಟ್ಟು ಮಾಡ್ತಾರೆ ಒಡ್ರಾಗಿ ಇಟ್ಟು ಅಂತ ಹೇಳ್ತಾರೆ ಅದ್ರಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ಅಂದ್ರೆ ರಾಗಿ ಹಿಟ್ಟಿನಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ರಾಗಿ ಹಿಟ್ಟಂದ್ರೆ ರಾಗಿ ಹಿಟ್ಟನ್ನ ನೆನೆಸಿ ಒಣಗಿಸಿ ಅದನ್ನ ಬಟ್ಟೆನಲ್ಲಿ ಸೋಸ್ಬಿಟ್ಟು ಬಿಳಿ ತರ ಇದೇ ತರ ಬಿಳಿ ಬರುತ್ತೆ ಈ ಹಾಲ್ಬಾಯ್ ಅಂತಾರಲ್ಲ ಅದಲ್ಲ ಹಿಟ್ಟೇ ಮಾಡ್ತಾರೆ ಹಿಟ್ಟು ಮಾಡ್ಬಿಟ್ಟು ಅದರಲ್ಲಿ ಈ ತರ ಮಾಡ್ಕೊಂಡು ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನಾದು ನಾದ್ಕೋಬೇಕು ಚೆನ್ನಾಗಿ ಇದ್ರಲ್ಲಿ ಬರೀ ಸಿಹಿ ಮಾತ್ರ ಮಾಡ್ತಾರ ಖಾರ ಖಾರ ಏನ್ ಮಾಡಲ್ಲ ಖಾರ ಮಾಡಲ್ಲ ಖಾರ ಬೇಕಂದ್ರೆ ರೊಟ್ಟಿ ಮಾಡ್ತಾರಲ್ಲ ಅಕ್ಕಿ ರೊಟ್ಟಿ ಆ ತರ ಮಾಡ್ಬೋದಷ್ಟೇ ಇದ್ರಲ್ಲಿ ಸಿಹಿ ಅಷ್ಟೇ ನಿಮ್ಮನೇಲಿ ಯಾರಿಗೆ ಇಷ್ಟ ತುಂಬಾ ನಮ್ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಯಜಮಾನ್ರಿಗೆ ಬಹಳ ಇಷ್ಟ ಇದಕ್ಕೆ ಕಲಸ ರೊಟ್ಟಿ ಅಂತ ಯಾಕೆ ಹೆಸರು ಇದು ರೊಟ್ಟಿ ಮಾಡಿಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಹಾಕ್ತಾರಲ್ಲ ಸಕ್ಕರೆ ಪಾಕ ಅದು ಬೆಲ್ಲದ ಪಾಕಕ್ಕೆ ಹಾಕ್ತಾರಲ್ಲ ಅದಕ್ಕೆ ಕಲಸ ರೊಟ್ಟಿ ಹಿಲ್ ಕೊಡಿ ಬೌಲ್ ಕೊಡಿ ಇದು ಕೊಡ್ಲಾ ಕಡಾಯಿ ಕೊಡ್ಲಾ ಕಡಾಯಿ ಸ್ಟವ್ ಹಚ್ಚಲಾ ಹಚ್ಚೆ ಸ್ವಲ್ಪ ನೀರು ಹಾಕ್ತೀನಿ ಸರಿ ಇದು ಬೆಲ್ಲದ ಪಾಕ ಮಾಡಿ ಬೆಲ್ಲದ ಪಾಕ ಮಾಡ್ಕೋಬೇಕು ನೀವು ಒಂದು ಬೌಲ್ ಅಷ್ಟು ನೀರು ತಗೊಂಡಿದ್ದೀರಾ ನೀವು ಒಂದು ಬೌಲ್ ಅಷ್ಟು ನೀರು ತಗೊಂಡಿದ್ದೀರಿ ಒಂದು ಅರ್ಧ ಬೆಲ್ಲ ಅರ್ಧ ಬೌಲ್ ಅಷ್ಟು ಬೆಲ್ಲ ಬೆಲ್ಲ
ಅದನ್ನ ಚೆನ್ನಾಗಿ ಚೆನ್ನಾಗಿ ಪಾಕ. ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆ ಆಗಿ 28 ವರ್ಷ ಆಯ್ತು. 28 ವರ್ಷ 28 ವರ್ಷ. ಸ್ವಲ್ಪ ಸಕ್ಕರೆ ಹಾಕ್ತೀನಿ ಟೇಸ್ಟಿಗೆ. ಕೆಲವರು ಬೆಲ್ಲ ಸಕ್ಕರೆ ಎರಡನ್ನು ಹಾಕ್ತಾರೆ ಅಲ್ವಾ? ಏನಾದರೂ ಕಾರಣ ಇದೆಯಾ ಅದಕ್ಕೆ? ಇಲ್ಲ, ಸ್ವಲ್ಪ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಡಿಫರೆಂಟ್ ಡಿಫರೆಂಟ್ ಡಿಫರೆಂಟ್. ಬಿಡುವಿನ ಹೊತ್ತಿನಲ್ಲಿ ಏನು ಮಾಡ್ತೀರಾ ಅಮ್ಮ? ಸ್ವಲ್ಪ ಟೈಲರಿಂಗ್ ಮಾಡ್ಕೊತೀನಿ. ನಾನು ನಿಮ್ಮ ಮಾತ್ರ ನಾನು ಹೊಲ್ಕೊತೀನಿ, ಬೇರೆಯವ್ರಿಗೆಲ್ಲ ಏನು ಹೊಲ್ಕೊಡಲ್ಲ. ನೀವೇ ಮಕ್ಕಳಿಗೂ ಹೊಲ್ಕೊಡ್ತೀರಾ? ನಿಮ್ಮ ಮಕ್ಕಳಿಗೆ? ನಮ್ಮ ಮಕ್ಕಳಿಗೆಲ್ಲ ಇವಾಗ ಹೊಲಿಸ್ಕೊಳ್ಳಲ್ಲ ರೀ, ಅವ್ರಿಗೆ ಸರಿ ಹೋಗಲ್ಲ. ಸರಿ ಹೋಗಲ್ಲ, ಇವಾಗ ಮುಂಚೆ ಹಾಕೊಳ್ಳೋರು ಇವಾಗೆಲ್ಲ ಹಾಕೊಳ್ಳಲ್ಲ. ಅದಕ್ಕೆ ನೀವೊಬ್ಬರೇ ನಿಮ್ಗೋಸ್ಕರ ಮಾಡ್ಕೊಂಡ್ಬಿಡ್ತೀರಾ. ಫಾಲೋ ಜಿಗ್ಜಾಗ್ ಎಲ್ಲ ನೀವೇ ಮಾಡ್ಕೊಳ್ತೀರಾ, ಬ್ಲೌಸ್ ಹೊಲ್ಕೊಳ್ಳೋದು. ಎಷ್ಟು ಉತ್ತಮ ಅಲ್ವಾ, ನಮ್ಮ ಕೆಲಸ ನಾವೇ ಮಾಡ್ಕೊಂಡ್ರೆ. ಹೌದೌದು ಅಲ್ವಾ? ಮನೆ ಹೌದು, ನಿಮ್ಗೆ ತೃಪ್ತಿನೂ ಇರುತ್ತೆ ಆ ಕೆಲಸದಲ್ಲಿ, ನೀವು ಮಾಡಿರೋದು ಹೆಮ್ಮೆ ಇರುತ್ತೆ. ಹೌದು, ಅದ್ರ ಜೊತೆಗೆ ಟೈಲರ್ ಹತ್ರ ಹೋಗ್ಬೇಕು, ಅವ್ರ ಹತ್ರ ಹೆಣಬೇಕಲ್ಲ. ಅದೇ ದೊಡ್ಡಿದ್ದು, ಹೋಗೋದು ದೊಡ್ಡದಲ್ಲ. ಹತ್ಸಲ ತಿರುಗಾಡಿಸ್ತಾರೆ. ನಾಳೆ ಬನ್ನಿ. ಇದಕ್ಕೆ ಮಿಕ್ಸಿಗೆ ಕೋಣ ಕೊಬ್ಬರಿ ಹಾಕ್ಬೇಕು. ಹಾ, ಒಂದು 4 ಸ್ಪೂನ್ ಅದೇ ಸಾಕು, ಕಡಿಮೆ ಇದೆಯಲ್ಲ. ಹಾ, ಅದಕ್ಕೆ ಒಣಕೊಬ್ಬರಿ ಒಣಕೊಬ್ಬರಿ ಹಾಕಿದ್ವಿ. ಎಳ್ಳು ಎಳ್ಳು ಒಂದೆರಡು ಸ್ಪೂನ್. ಬಿಳಿ ಬಿಳಿ ಎಳ್ಳು ಹುರ್ಕೊಂಡಿದ್ದೀರಾ? ಬಿಳಿ ಹುರಿದಿದೆ, ಹುರಿದಿದೆ. ಗಸಗಸೆನು ಸಹ ಹುರಿದಿದೆ. ಗೋಡಂಬಿ 4, ಬಾದಾಮಿ ಬಾದಾಮಿ 4. ನಾನು ಮಿಕ್ಸಿ ಹಾಕೊಂಡ್ಬರ್ತೀನಿ. ನೀರು ಹಾಕ್ಕೋಬೋದಾ? ಸ್ವಲ್ಪ ಮಿಕ್ಸಿ ಮಾಡಿ ಸ್ವಲ್ಪ ಪೌಡರ್ ಆದ್ಮೇಲೆ ಆಮೇಲೆ ಗಸಗಸೆ ಬೇಗ ಇದಾಗಲ್ಲ. ಪಾಕ ಬಂದಿದೆ. ನೀವು ಇದನ್ನ ಬರ್ತಾ ಇರುತ್ತೆ. ಒಣಕೊಬ್ಬರಿ, ಗಸಗಸೆ, ಎಳ್ಳು, ಗೋಡಂಬಿ, ಬಾದಾಮಿ ಹಾಕೊಂಡು ಪುಡಿ ಮಾಡಿ ಪುಡಿ ಮಾಡ್ಕೊಂಡು ಮಿಕ್ಸ್. ಒಂಚೂರು ಏಲಕ್ಕಿನೂ ಹಾಕಿದೀರಾ ಅಲ್ವಾ? ಇಲ್ಲ, ಈಗ ಲಾಸ್ಟಿಗೆ ಹಾಕ್ತೀನಿ ಸ್ವಲ್ಪ ಲಟ್ಟೆ ಇಡ್ಕೆ ಅಷ್ಟೊತ್ತಿ ರೊಟ್ಟಿ ಮಾಡಿ. ರೊಟ್ಟಿ ತರ ತಟ್ಟಬೇಕು. ತಟ್ಟಬೇಕು. ನಾನು ಸಣ್ಣದ್ ಮಾಡ್ತೀನಿ. ಹಾ, ಸಣ್ಣದ್ ಮಾಡಿ ಸ್ವಲ್ಪ ಕೈ ಆಡಿಸಿ ಹಾಗೆ. ಹೌದು, ತಲ ಇಡ್ಕೊಂಡ್ಬಿಡುತ್ತೆ. ಹೌದು, ಹಾ. ಹೆಂಚಿಟ್ ಬಿಡಿ ಸ್ವಾತಿ. ಹೆಂಚಿಡ್ಲ? ಹಾ, ಇಡ್. ನಾನು ಒಂದು ಕೆಲಸ ಮಾಡ್ತೀನಿ, ಇದನ್ನ ಈ ಕಡೆ ಇಟ್ಬಿಟ್ಟು ಹೆಂಚಿನಲ್ಲಿ ಹೆಂಚಿ ಕಡೆ. ಆಯ್ತಲ್ಲ, ಹಾಫ್ ಮಾಡ್ಬಿಡಿ. ಇದು ಆಫ್ ಮಾಡ್ಬೋದಾ? ಸ್ವಲ್ಪ ಏಲಕ್ಕಿ ಹಾಕ್ತೀನಿ. ಹಾ, ಪರಿಮಳಕ್ಕೆ. ಹೌದು, ಸ್ವೀಟ್ನಲ್ಲಿ ಏಲಕ್ಕಿ ಇಲ್ಲ ಅಂದ್ರೆ ಕಂಪ್ಲೀಟ್ ಅನ್ಸುತ್ತೆ. ಹೌದು, ಇದನ್ನ ರೊಟ್ಟಿ ತರ ಮಾಡ್ಕೊಳ್ಳೋದು ಅಲ್ವಾ? ಹಾ, ರೊಟ್ಟಿ ಮಾಡ್ಕೊಳ್ಳೋದು. ಈಗಿನ ಶೈಲಿಯ ಅಡುಗೆಗಳು ಮಾಡ್ತೀರಾ ನೀವು? ನಾರ್ತ್ ಇಂಡಿಯನ್ನು, ಆಮೇಲೆ ಈ ಕಾಂಟಿನೆಂಟಲ್ಲು ಅದೆಲ್ಲ ಮಾಡ್ತೀರಾ, ಅಥವಾ ನಿಮ್ಮ ಹಳೆ ಕಾಲದ ಟ್ರೆಡಿಷನ್? ಇಲ್ಲ, ಎಲ್ಲ ಥರ ಮಾಡ್ತೀವಿ. ಇದು ಹಳೆ ಕಾಲದ್ದಲ್ಲ, ಈಗಿನ ಕಾಲದ ಎಲ್ಲರೂ ಮಾಡ್ತಾರಲ್ಲ, ಅವ್ರ ಹಳೆ ಕಾಲದ ಕಡಿಮೆ ಅಲ್ಲ, ಅದೇ ಇಂಪಾರ್ಟೆಂಟ್ ಅಂತ ಹೇಳಿ ಮಾಡ್ತಾರೆ ಅಷ್ಟೇ. ಮತ್ತೆ ಈಗಿನ ಕಾಲದ ಅಡುಗೆಗಳು ಹೇಗೆ ಅಂದ್ರೆ ನ್ಯೂಟ್ರಿಷಿಯಸ್ ಇರಲ್ಲ. ಹೌದು ಅಲ್ವಾ, ಒಟ್ಟು ಕಲರ್ಫುಲ್ ಇಷ್ಟಪಡ್ತಾರೆ. ಆಗಿನ ಕಾಲದ ಅಡುಗೆ ನೋಡಿ ನೀವು, ಪ್ರತಿ ಒಂದು ಸಾಮಗ್ರಿ ನೋಡಿದಾಗ ಒಂದಲ್ಲ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ. ಹೌದು, ನಾನು ಒಂದು ಬ್ರೇಕ್ ತಗೊಳ್ಳ ಇಲ್ಲಿ, ಹೇಗೋ ಅದಾಗ್ತಾ ಇದೆ. ವೀಕ್ಷಕರೇ, ಕಲ್ಸ್ ರೊಟ್ಟಿ ರೆಡಿ ಆಗ್ತಾ ಇದೆ. ನಾವಿಲ್ಲಿ ಒಂದು ಚಿಕ್ಕ ಬ್ರೇಕ್ ಅನ್ನ ತಗೋಣ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಬ್ರೇಕಿನ ನಂತರ ನಿಮ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ತೀನಿ, ಟಿಪ್ಸ್ ಅನ್ನ ಕೊಡ್ತೀನಿ. ಟೇಕ್ ಅ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಇವತ್ತಿನ ಟಿಪ್ಸ್ ಏನು ಗೊತ್ತಾ? ಮೂಲಂಗಿ ಬಗ್ಗೆ ಹೇಳ್ತೀನಿ. ಮೂಲಂಗಿ ಜ್ಯೂಸ್ ಕುಡಿಯೋದ್ರಿಂದ, ಅಂದರೆ ದಿನ ಕುಡಿಯೋದ್ರಿಂದ ನಿಮಗೆ ಈ ಜಾಂಡಸ್ ಕಡಿಮೆ ಆಗುತ್ತೆ. ಜಾಂಡಸ್ ಇರೋರು ಸತತವಾಗಿ ಮೂಲಂಗಿ ಜ್ಯೂಸ್ ತೊಗೊಳ್ಳೋದ್ರಿಂದ ಜಾಂಡಸ್ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಮೂಲಂಗಿ ಸೇವನೆ ಮಾಡೋದ್ರಿಂದ ಪೈಲ್ಸ್ ಪ್ರಾಬ್ಲಮ್ ಕೂಡ ನಿವಾರಣೆ ಆಗುತ್ತೆ. ಈಗ ರೊಟ್ಟಿ ರೆಡಿ ಆಗಿದೆ ಅಲ್ಲ, ಒಂದು ಪ್ಲೇಟ್ ಕೊಡಲ? ಒಂದು ಪ್ಲೇಟ್ ಕೊಡಿ. ಈಗ ಇದನ್ನೇನು ಮಾಡಬೇಕು?
ಮಾಡಬೇಕು ಇದನ್ನ ಪೀಸ್ ಮಾಡಬೇಕು ಸಣ್ಣ ಸಣ್ಣ ಪೀಸ್ ಮಾಡಬೇಕು ಪೀಸ್ ಇರುವಾಗಲೇ ಸಣ್ಣ ಸಣ್ಣ ಪೀಸ್ ಮಾಡ್ಬಿಟ್ಟು ಆ ಪಾಯಸದ ಒಳಗಡೆ ಹಾಕಬೇಕು ಅದು ನೆನಿಬೇಕಾ ಅಥವಾ ಇಮಿಡಿಯೇಟ್ಲಿ ನೀವು ತಿನ್ನಬಹುದಾ ಸ್ವಲ್ಪ ನೆಂದ್ರೆ ಟೇಸ್ಟ್ ಬರುತ್ತೆ ಇಲ್ಲ ಅಂದ್ರೆ ಬರಿ ಅಕ್ಕಿ ಇಟ್ಟಿದ್ದು ರೊಟ್ಟಿ ತಿನ್ನಾ ರೊಟ್ಟಿಗೆ ಪಾಯಸ ಹಚ್ಚಿಕೊಂಡು ತಿನ್ನಂಗ स्वल्प रोटी गट्टी साफ्ट ಎಷ್ಟು ತರದ ಪಾಯಸ ಮಾಡಬಹುದು ಅಲ್ವಾ ಹೌದು ಸ್ವಲ್ಪ ಬಿಳಿ ಎಳ್ಳು ಕೊಬ್ಬರಿ ಸ್ವಲ್ಪ ಕೊಬ್ಬರಿ ಸ್ವಾತಿ ಕಲಸ ರೊಟ್ಟಿ ರೆಡಿ ಇದೆ ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಇಷ್ಟು ಪ್ರೀತಿಯಾಗಿ ಮಾಡ್ಕೊಟ್ಟಿದ್ದೀರಾ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಆದರೆ ಅದಕ್ಕೆ ಮುಂಚೆ ಒಂದು ರೀಕ್ಯಾಪ್ ಕೊಡ್ತೀನಿ ವೀಕ್ಷಕರೇ ಕಲಸ ರೊಟ್ಟಿ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಮೊದಲು ಒಂದು ಪ್ಯಾನಿನಲ್ಲಿ ನೀರು ಸ್ವಲ್ಪವೇ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಹೊಂದಿಸಿ ನಂತರ ಒಂದು ಬಾಣಲೆಯಲ್ಲಿ ನೀರು ಬೆಲ್ಲ ಸಕ್ಕರೆ ಹಾಕಿ ಪಾಕ ಮಾಡಿಕೊಳ್ಳಿ ಈಗ ಒಂದು ಮಿಕ್ಸಿ ಜಾರಿಗೆ ಒಣ ಕೊಬ್ಬರಿ ಹುರಿದುಕೊಂಡ ಎಳ್ಳು ಹುರಿದುಕೊಂಡ ಗಸಗಸೆ ಗೋಡಂಬಿ ಬಾದಾಮಿ ಹಾಕಿ ರುಬ್ಬಿಕೊಳ್ಳಿ ಈ ಮಿಶ್ರಣವನ್ನ ಬೆಲ್ಲದ ಪಾಕದಲ್ಲಿ ಹಾಕಿ ಕುದಿಸಬೇಕು ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕಿ ನಂತರ ಬೇಯಿಸಿದ ಅಕ್ಕಿ ಹಿಟ್ಟನ್ನ ರೊಟ್ಟಿ ಹಾಗೆ ತಟ್ಟಿ ಕಾದ ಹೆಂಚಿನ ಮೇಲೆ ಬೇಯಿಸಿ ಬೆಲ್ಲದ ಪಾಕದ ಪಾಯಸಕ್ಕೆ ಹಾಕಿ ನೆನೆಸಿ ಸರ್ವ್ ಮಾಡಿದರೆ ಕಲಸ ರೊಟ್ಟಿ ಸವಿಯಲು ಸಿದ್ಧ ಕಲಸ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಈಗ ನಾನು ಟೇಸ್ಟ್ ಮಾಡ್ತೀನಿ ಹೆಸರು ತಕ್ಕ ಹಾಗೆ ಇದ್ದೀರಾ ನೀವು ಅನ್ನಪೂರ್ಣೆ ಸದಾಪೂರ್ಣೆ ನೀವು ಬಿಸಿ ಇರುತ್ತೆ ಅಲ್ವಾ ಬಿಸಿ ಇರುತ್ತೆ ಅಸನ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿಬಿಡ್ತೀನಿ ಆಮೇಲೆ ತಣ್ಣಗಾದ ಮೇಲೆ ಇದನ್ನ ಇಷ್ಟನ್ನು ತಿಂತೀನಿ ಒಳ್ಳೆ ಕಾಂಬಿನೇಷನ್ ಇದು ಪಾಯಸ ಸ್ವಲ್ಪ ಗಸಗಸೆ ಪಾಯಸ ತರ ಇದೆ ಅದರಲ್ಲಿ ನೀವು ರೊಟ್ಟಿ ಮಾಡಿ ಹಾಕಿದಿರಾ ರೊಟ್ಟಿ ಎಷ್ಟು ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಿದೆ ಅಂದ್ರೆ ಆ ಪಾಯಸದಲ್ಲಿ ಆ ಫ್ಲೇವರ್ ಇದೆಯಲ್ಲ ನಾವು ತಿನ್ನುವಾಗ ರೊಟ್ಟಿ ಒಂಥರ ಸಾಫ್ಟ್ ಆಗಿದೆ ಜೊತೆಗೆ ಅಷ್ಟು ಪಾಯಸನ ಹೀರ್ಕೊಂಡಿದೆ ನಿಜವಾಗ್ಲೂ ಒಂದು ಹೊಸ ತರದ ಸಿಹಿ ಪದಾರ್ಥ ಅಂತ ನಾನು ಹೊಸ ತರದ ಹಳೆ ಅಡಿಗೆ ಹಳೆ ಅಡಿಗೆ ಹೌದು ಹೌದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿ ಆಗಿದೆ ತುಂಬಾ ಬಿಸಿ ಆಗಿದೆ ಆಮೇಲೆ ತಗೋತೀನಿ ನಾನು ಅದ್ಭುತವಾಗಿತ್ತು ಪಾಯಸ ನೆಕ್ಸ್ಟ್ ಏನು ಮಾಡ್ಕೊಳ್ತಾ ಇದೀರಾ ನೆಕ್ಸ್ಟ್ ಗಣಕೆ ಸೊಪ್ಪಿನ ಸಾರು ಗಣಕೆ ಸೊಪ್ಪಿನ ಸಾರಿಗೆ ಗಣಕೆ ಸೊಪ್ಪಿನ ಜೊತೆ ಇನ್ನೇನೇನು ಬೇಕು ಗಣಕೆ ಸೊಪ್ಪು ಜೀರಿಗೆ ಕರಿಬೇವು ಈರುಳ್ಳಿ ತೆಂಗಿನ ತುರಿ ಈಸ್ಟನ್ ಸಾಂಬಾರ್ ಪುಡಿ ಹಾಲು ಕಡಲೆಬೇಳೆ ಬೆಳ್ಳುಳ್ಳಿ ಅದರ ಜೊತೆ ಒಣಮೆಣಸಿನಕಾಯಿ ಉರುಗಡಲೆ ಉಪ್ಪು ಇಷ್ಟು ಬೇಕಾಗುತ್ತೆ ಸರಿ ಫಸ್ಟ್ ನಿಮಗೆ ಏನು ಪಾತ್ರೆ ಬೇಕು ಒಂದು ಅದೇ ಸೊಪ್ಪು ನಾನು ಬೇಯಿಸ್ಕೊಂಡೆ ಬೇಯಿಸಿಟ್ಟಿದ್ದೀನಿ ನೀವು ಆಲ್ರೆಡಿ ಬೇಯಿಸ್ಕೊಂಡೆ ಬಂದಿದ್ದೀನಿ ಈ ಗಣಕೆ ಸೊಪ್ಪನ್ನ ಕಾಶಿ ಸೊಪ್ಪು ಅಂತಲೂ ಹೇಳ್ತಾರೆ ಹೌದು ಹೌದು ಕಾಶಿ ಸೊಪ್ಪು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ತರ ಕರೀತಾರೆ ಗಣಕೆ ಸೊಪ್ಪು ತುಂಬಾ ಒಳ್ಳೆ ಔಷಧಿ ಗುಣ ಹೊಂದಿದೆ ಹೊಟ್ಟೆ ಉರಿ ಹೊಟ್ಟೆ ಹುಣ್ಣು ತಂಪು ತಂಪು ಮಾಡುತ್ತೆ ಸ್ಕಿನ್ಗೆ ಬಹಳ ಒಳ್ಳೇದು ಬಾಣಂತಿಯವ್ರಿಗೆ ತುಂಬಾ ಬಾಣಂತಿಯವ್ರಿಗೆ ನಮ್ಮ ಕಡೆ ಅಂತೂ ಬಾಣಂತಿಯವ್ರಿಗೆ ದಿನ ಬಿಟ್ಟು ದಿನ ಆದ್ರೂ ಕೊಡ್ತಾರೆ ಮಗುಗೆ ಹಾಲು ಬರೋದಾಗುತ್ತೆ ಅಂತ ಮತ್ತೆ ರೋಗ ನಿರೋಧಕ ಶಕ್ತಿ ಇದೆ ಅಂತ ಹೇಳಿ ಕೊಡ್ತಾರೆ ಬಾಳಂತಿ ವೀಕ್ ಇರ್ತಾರಲ್ವಾ ಈಗ ನೀವು ಗಣಕೆ ಬೇಯಿಸ್ಕೊಂಡಿರೋ ಗಣಕೆ ಸೊಪ್ಪು ಹಾಕೊಂಡಿದ್ದೀರಾ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಮತ್ತೆ ಕಾಯಿ ಹಾಕೊಂಡಿದ್ದೀನಿ ತೆಂಗಿನಕಾಯಿ ಬೆಳ್ಳುಳ್ಳಿ
ಇದರಲ್ಲೂ ಔಷಧಿ ಗುಣ ಇರುತ್ತಲ್ಲ ಬಾಣಂತಿ ಅವರಿಗೆ ಹಾಗಾಗಿ ನಮ್ಮ ಊರ್ಗಿತಿ ನಮ್ಮ ಬಾವರೆಂಟಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಇದೆಲ್ಲ ಈ ತರ ಸಾರು ಅವರಿಂದನೇ ನಾನು ಕಲಿತಿದ್ದು ನನಗೆ ಏನು ಖುಷಿ ಆಗ್ತಾ ಇದೆ ಗೊತ್ತಾ ನೀವು ಊರ್ಗಿತಿ ಬಗ್ಗೆ ಮಾತಾಡುವಾಗ ಒಂದು ಅಭಿಮಾನದಿಂದ ಮಾತಾಡ್ತಿದ್ದೀರಾ ನಮ್ಮ ಊರ್ಗಿತಿ ಇದು ಬಹಳ ಕಡಿಮೆ ಕೇಳೋರು ಈಗ ಇಲ್ಲ ಊರ್ಗಿತಿ ನನ್ನ ಊರ್ಗಿತಿ ಅಂತಾರೆ ನಮ್ಮ ಊರ್ಗಿತಿ ಅಂದ್ರೆ ನೀವು ನಿಜವಾಗ್ಲೂ ಎಷ್ಟು ಪ್ರೀತಿ ಇದೆ ನಿಮ್ಮಲ್ಲಿ ಅಂತ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ತರ ಸಾಂಬಾರ್ ಎಲ್ಲ ಇದರಲ್ಲಿ ಒಂದಲ್ಗ ಸೊಪ್ಪಿಂದು ಇದೆ ತರ ಮಾಡ್ತಾರೆ ತುಂಬಾ ವೆರೈಟೀಸ್ ಮಾಡ್ತಾರೆ ಈ ತರ ಇದರಲ್ಲಿ ನಾನು ಇದನ್ನ ರುಬ್ಕೊಂಡು ಬಾಂಡ್ಲೆ ಕೊಡ್ಲಾ ಸ್ಟವ್ ಹಚ್ಚಿ ಇದು ಒಂದು ರೀತಿ ತಿಳಿ ಸಾರು ತರ ಆಗುತ್ತೆ ತಿಳಿ ಬರಿ ಬೇಳೆ ಇಲ್ಲ ಏನಿಲ್ಲ ದಿಢೀರ್ ಸಾರು ಒಂಥರ ರಸಂ ತರ ರಸಂ ತರ ಎಣ್ಣೆ ಕೊಡಿ ಸೌಟ್ ಕೊಡಿ ಸ್ವಲ್ಪ ಸಾಸಿವೆ ಹಾಕಿ ಆಕ್ಚುಲಿ ನೀವು ಮಾಡ್ಕೊಂಡಿರೋ ಮಸಾಲೆಗೆ ಎಷ್ಟು ಘಮ್ ಇದೆ ಗೊತ್ತಾ ಇಲ್ಲಿ ತನಕ ಬರ್ತಾ ಇದೆ ಬೆಳ್ಳುಳ್ಳಿ ಜೀರಿಗೆ ಬರೀ ಎಲ್ಲ ಕರಿಬೇವು ಕಡಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೈ ಇದು ಒಗ್ಗರಣೆಗೆ ಒಗ್ಗರಣೆ ನೀವು ಸಾಸಿವೆ ಹಾಕೊಂಡಿದ್ದೀರಾ ಆಮೇಲೆ ಜೀರಿಗೆ ಜೀರಿಗೆ ಕಡಲೆಬೇಳೆ ಕರಿಬೇವು ಕರಿಬೇವು ಈರುಳ್ಳಿ ಮತ್ತೆ ಒಣ ಮೆಣಸಿನಕಾಯಿ ಒಗ್ಗರಣೆಗೆ ಇದು ಬಾಳಂತಿಯರಿಗೆ ಸೂಪ್ ತರನು ಮಾಡ್ಕೊಡ್ಬಹುದು ಇದೇ ರೀತಿ ಮಾಡ್ಕೊಳ್ಳೋದ್ರಿಂದ ಸೂಪ್ ತರನೇ ಸೂಪ್ ತರನು ಆಗುತ್ತೆ ಬಾಳಂತಿಯರಿಗೆ ಆಕ್ಚುಲಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಬಿಟ್ಟು ಕೊಡ್ತಾರೆ ಡೈಲಿ ಮಾಡ್ಕೊಡಕ್ ಕೊಡ್ತಾರೆ ಇದ್ರಲ್ಲಿ ಇದೇ ತರ ಒಂದಲ್ಗೆ ಸೊಪ್ಪಲ್ಲೂ ಮಾಡ್ತಾರೆ ಒಂದಲ್ಗೆ ಸೊಪ್ಪು ರೋಗ ನಿರೋಧಕ ಶಕ್ತಿ ಇರುತ್ತಲ್ಲ ಅದಕ್ಕೆ ಮಕ್ಕಳಿಗೆ ಹಾಲು ಕೊಡುವಾಗ ಒಳ್ಳೇದು ಮತ್ತೆ ಇದು ಮಾಡೋದು ಈಸಿ ಹೌದು ನೋಡ್ತಾರೆ ತುಂಬಾ ಈಸಿ ತುಂಬಾ ಈಸಿ ಆಮೇಲೆ ಇದು ಒಂದು ಚಿಕ್ಕ ಸಸಿ ಹಾಕಿದ್ರೆ ಮನೆಯೆಲ್ಲ ಹರಡ್ಕೊಂಡ್ಬಿಡುತ್ತೆ ಪಾಟಲ್ಲೇ ಬೆಳ್ಕೊಂಡು ಮಾಡ್ಕೊಬಹುದು ಅದ್ರ ಜೊತೆಗೆ ದಿನಾ ಬೇಳೆ ಸಾಂಬಾರ್ ತಿಂದು ತಿಂದು ಬೇಜಾರಾಗಿರುತ್ತೆ ಮತ್ತೆ ಹೆಲ್ತಿಗೂ ಒಳ್ಳೇದು ಹೌದು ಅದ್ರ ಜೊತೆಗೆ ಮಾಡೋದು ಈಸಿ ತುಂಬಾ ಈಸಿ ತುಂಬಾ ಈಸಿ ಒಂದು ಟೀ ಮಾಡೋದ್ರೊಳಗೆ ಮಾಡ್ಬಿಡ್ಬೋದು ಕರೆಕ್ಟ್ ಸಪ್ಪಿದ್ರೆ ಆಮೇಲೆ ಅನ್ನಕ್ಕೆ ಮುದ್ದೆಗೆ ಹೌದು ಹೀಗೆ ತಿನ್ನಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ತೆಳು ದಿಢೀರ್ ಯಾರ ಗೆಸ್ಟ್ ಬಂದ್ರೆ ಸಾಂಬಾರ್ ಇರಲ್ಲ ಅಂದ್ರೆ ಮನೇಲಿ ಗಿಡ ಇದ್ರೆ ಪಟ 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 ಕಿತ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ವೀಕ್ಷಕರೇ ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ಳುವ ಗಣಕೆ ಸೊಪ್ಪಿನ ಸಾಂಬಾರ್ ರೆಡಿ ಆಗ್ತಾ ಇದೆ ಇದು ಈಸ್ಟಿನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಬ್ರೇಕಿನ ನಂತರ ಮೂಲಂಗಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀನಿ ಟೇಕ್ ಅ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ಶಾರ್ಟ್ ಬ್ರೇಕ್ ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ವೀಕ್ಷಕರೇ ಬ್ರೇಕ್ ಹೋಗಕ್ ಮುಂಚೆ ನಾ ಹೇಳಿದ್ದೆ ಮುಲ್ಲಂಗಿ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಅಂತ ಡಯಾಬಿಟೀಸ್ ಇರೋರು ಸತತವಾಗಿ ಮುಲ್ಲಂಗಿಯನ್ನ ತುರ್ಕೊಂಡು ಅದ್ರ ಜೊತೆ ಸ್ವಲ್ಪ ಮೊಸರು ಹಾಕೊಂಡು ದಿನಾ ಸೇವನೆ ಮಾಡೋದ್ರಿಂದ ಡಯಾಬಿಟೀಸ್ ಕಂಟ್ರೋಲ್ ನಲ್ಲಿರುತ್ತೆ ಟ್ರೈ ಮಾಡಿ ನೋಡಿ ಈಗ ನಮ್ಮ ಗಣಕೆ ಸೊಪ್ಪಿನ ಸಾಂಬಾರ್ ರೆಡಿ ಆಯ್ತು ನಿಮ್ ಪ್ರಕಾರ ಸಾಂಬಾರ್ ನನ್ನ ಪ್ರಕಾರ ಸೂಪ್ ಯಾಕಂದ್ರೆ ನೋಡಿದ್ರೆ ಸೂಪರ್ ಅನಿಸ್ತಾ ಇದೆ ರೆಡಿ ಆಗಿದೆ ಅಲ್ವಾ ರೆಡಿ ಆಗಿದೆ ಏನಾದ್ರೂ ಫೈನಲ್ ಟಚ್ ಬೇಕಾ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬೇಕು ಫೈನಲ್ ಅಂದ್ರೆ ಹಾಲು ಹಾಲು ಹಾಲಾದ್ರೆ ಮುಗೀತು ಇದರಲ್ಲಿ ಬಂದಿದ್ದಕ್ಕೂ ಲೆಕ್ಕ ಇದೆ ಯಾಕೆ ಗೊತ್ತಾ ಹಾಲು ಹಾಕೋದ್ರಲ್ಲ ಹಾಲು ಹಾಕಿದ್ರಲ್ಲ ಇದ್ರಲ್ಲಿ ಗಣಕೆ ಸೊಪ್ಪಲ್ಲಿ ಎರಡ್ ತರ ಇರುತ್ತೆ ಕೆಂಪು ಗಣಕೆ ಬೇರೆ ಇರುತ್ತೆ ಇದು ಕಪ್ಪು ಗಣಕೆ ಬೇರೆ ಇರುತ್ತೆ ಕಪ್ಪು ಗಣಕೆ ಸಾಮಾನ್ಯ ಎಲ್ಲ ಕಡೆ ಕೆಂಪು ನಾನು ನೋಡಿ ಇರುತ್ತೆ ಹಳ್ಳಿ ಒಳ್ಳೆ ಒಳ್ಳೇದು ದೇಹಕ್ಕೆ ಒಳ್ಳೇದು ಅದು ತುಪ್ಪದ ಗಣಕೆ ಅಂತಾರೆ ಕೆಂಪದು ಅದು ಒಳ್ಳೇದು ಬಟ್ ಇದು ಒಳ್ಳೇದು ಇದು ಈಸಿಯಾಗಿ ಸಿಗುತ್ತೆ ಸಿಗುತ್ತಲ್ಲ ಒಂದು ಪಾಟಲ್ಲಿ ಹಾಕಿರ್ ಬೇಕಾದಷ್ಟು ಸಪ್ಪೆ ಆಫ್ ಮಾಡ್ಬೋದು ಆಫ್ ಮಾಡ್ಬೋದು ಮಾಡ್ಬೋದು ಈಗ ಸರ್ವಿಂಗ್ ಬೌಲ್ ಸರ್ವಿಂಗ್ ಬೌಲ್ ಕೊಡಿ
ಗಣಿಕೆ ಸೊಪ್ಪಿನ ಸಾರು ತಿಂದ ಕುಡಿದ್ ನೋಡಿ ಟೇಸ್ಟ್ ಹೇಗಿದೆ ಹೇಳಿ ವೀಕ್ಷಕರಿಗೆ ಗಣಕೆ ಸೊಪ್ಪಿನ ಸಾರು ಮಾಡೋ ವಿಧಾನ ಒಂದು ಮಿಕ್ಸಿ ಜಾರಿಗೆ ಬೇಯಿಸಿದ ಕಾಶಿ ಸೊಪ್ಪು ಜೀರಿಗೆ ಕಾಯಿತುರಿ ಬೆಳ್ಳುಳ್ಳಿ ಈಸ್ಟರ್ನ್ ಸಾಂಬಾರ್ ಪೌಡರ್ ಹುರುಗಡಲೆ ಹಾಕಿ ರುಬ್ಬಿಕೊಳ್ಳಿ ಈಗ ಒಂದು ಪ್ಯಾನಿನಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಕಡಲೆಬೇಳೆ ಒಣಮೆಣಸಿನಕಾಯಿ ಈರುಳ್ಳಿ ಹಾಕಿ ಬಾಡಿಸಿಕೊಳ್ಳಿ ನಂತರ ರುಬ್ಬಿದ ಸೊಪ್ಪಿನ ಮಿಶ್ರಣವನ್ನ ಹಾಕಿ ಅದರ ಜೊತೆಗೆ ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಬೇಕು ಕೊನೆಯಲ್ಲಿ ಸ್ವಲ್ಪ ಹಾಲನ್ನ ಹಾಕಿ ಕುದಿಸಿ ಸರ್ವ್ ಮಾಡಿದರೆ ಗಣಕೆ ಸೊಪ್ಪಿನ ಸಾರು ಸವಿಯಲು ಸಿದ್ಧ ನನ್ನ ಪ್ರಕಾರ ಗಣಕೆ ಸೊಪ್ಪಿನ ಸೂಪ್ ಮಾಡೋ ವಿಧಾನ ಅಂತ ಹೇಳಬೇಕು ವೀಕ್ಷಕರೇ ಸೂಪ್ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ ಈಗ ನಾನು ಟ್ರೈ ಮಾಡಿ ನೋಡ್ತೀನಿ ಇದನ್ನ ಒಂದು ಸಣ್ಣ ಬೌಲ್ ಗೆ ಹಾಕೋತೀನಿ ನಾನು ಅನ್ನಕ್ಕಾದರೂ ಕಲಸ್ಕೋಬಹುದು ಹಳ್ಳಿಲೆಲ್ಲ ಇದನ್ನ ಬಾಣಂತಿ ಸಾರು ಅಂತಾನೆ ಉಪಯೋಗಿಸ್ತಾರೆ ಹೌದಾ ಇದರಲ್ಲಿ ನೀವು ಹಾಕಿರೋ ಇಷ್ಟನ್ನ ಸಾಂಬಾರ್ ಪೌಡರ್ ಮೇನ್ ಒಂದು ಇಂಗ್ರೀಡಿಯಂಟ್ ಆಗಿ ಆಕ್ಟ್ ಮಾಡ್ತಾ ಇದೆ ಬಿಕಾಸ್ ಆ ಫ್ಲೇವರ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಜೊತೆಗೆ ಜೀರಿಗೆ ಕೈಬೆಟ್ಟು ಹಾಕಿದಿರಾ ನೀವು ಹುಳಿ ಒಂಚೂರು ಹಾಕಿಲ್ಲ ಇದರಲ್ಲಿ ಹಾಕಿಲ್ಲ ಬೆಳ್ಳುಳ್ಳಿ ಆದ್ರೆ ಆ ಸೊಪ್ಪಿನ ಒಂದು ಆ ಫ್ಲೇವರ್ ಇದೆ ನೋಡಿ ಅದು ಒಂಚೂರು ಹುಳಿ ಕೊಡ್ತಾ ಇದೆ ಇದು ಹೇಗಿದೆ ಅಂದ್ರೆ ಒಂಥರ ಹಾಟ್ ಸಾರ್ ಸೂಪ್ ಅಂತ ಹೇಳ್ಬೋದು ಹಾಟ್ ಅಂಡ್ ಸಾರ್ ಸೂಪ್ ತರ ನಿಜವಾಗ್ಲೂ ತುಂಬಾ ಬಿಸಿ ಬಿಸಿ ಆಗಿದೆ ಖಾರ ಅಂದ್ರೆ ಆ ಹಾಟ್ ಅಲ್ಲ ನಾ ಹೇಳಿದ್ದು ತುಂಬಾ ಬಿಸಿ ಬಿಸಿ ಆಗಿದೆ ನಿಜವಾಗ್ಲೂ ಆ ಬೆಳ್ಳುಳ್ಳಿ ಫ್ಲೇವರ್ ಕೂಡ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಇದೆ ಓವರ್ಆಲ್ ಗಣಕೆ ಸೊಪ್ಪಿನ ಸಾಂಬಾರ್ ಸೂಪ್ ಸೂಪರ್ ಆಗಿತ್ತು ನಿಜವಾಗ್ಲೂ ಇವತ್ತು ನಿಮ್ಮ ಜೊತೆ ನಾನು ಬಹಳಷ್ಟು ಅಡುಗೆನ ಕಲಿತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮಾತಾಡ್ತಿತ್ತು ಇಲ್ಲಿ ನೀವಲ್ಲ ಅದು ನಿಜವಾಗ್ಲೂ ಎಲ್ರಿಗೂ ಬರಲ್ಲ ಅಮ್ಮ ಅದು ಪ್ರತಿಯೊಂದು ಅಡುಗೆಯಲ್ಲೂ ಒಂದು ಆರ್ಟ್ ಇದೆ ಅದು ಎಲ್ರಿಗೂ ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅದನ್ನ ಮಾಡಬೇಕು ಆಗ್ಲೇ ಅದರದ್ದು ಒಂದು ಅಳತೆ ಆಳ ಗೊತ್ತಾಗೋದು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಬಂದು ಏನನ್ಸ್ತು ಬಹಳ ಖುಷಿ ಆಯ್ತು ಫಸ್ಟ್ ಭಯ ಅನ್ನಿಸ್ತಿತ್ತು ಆಮೇಲೆ ಇವಾಗ ಮನೇಲಿ ಮಾಡ್ದಂಗೆ ಅನ್ನಿಸ್ತು ಇನ್ನೊಂದು 4 ಎಪಿಸೋಡ್ ಬೇಕಂತ ಮಾಡ್ಬೋದಾ ಅಷ್ಟು ಬಲ ಬಂದಿದ್ಯಾ ಮಾಡ್ಬೋದು ನಮಗೂ ಅಷ್ಟೇ ಬಹಳ ಖುಷಿ ಆಯ್ತು ತುಂಬಾ ಹೋಮ್ಲಿ ಆಗಿದ್ದೀರಾ ನಗ್ನಗ್ತಾ ಇರ್ತೀರಾ ಅದೇ ಒಂದು ಪ್ಲಸ್ ಪಾಯಿಂಟ್ ಗೊತ್ತಾ ನಗ್ನಗ್ತಾ ಇದ್ರೆ ನನಗೂ ಬಹಳ ಖುಷಿ ಆಗುತ್ತೆ ಇನ್ನೂ ಜೊತೆ ಹೆಚ್ಚು ನಗಣ ಅನ್ಸ್ಬಿಡುತ್ತೆ ಅದಕ್ಕಿಂತ ನೀವು ಚೆನ್ನಾಗಿ ಥ್ಯಾಂಕ್ ಯು ಅಮ್ಮ ಈಸ್ಟರ್ನ್ ಮಸಾಲ ಪರವಾಗಿ ನಿಮ್ಗೊಂದು ಪುಟ್ಟ ಕಾಣಿಕೆ ವೀಕ್ಷಕರೇ ನೋಡಿದ್ರ ಅನ್ನಪೂರ್ಣ ಗುರುಬಸಪ್ಪ ಅವರು ಎಷ್ಟು ಸುಲಭವಾಗಿ ಎಷ್ಟು ಆರಾಮಾಗಿ ಅಡುಗೆ ಮಾಡಿಕೊಟ್ರು ನಿಜವಾಗ್ಲೂ ಅದ್ಭುತವಾಗಿತ್ತು ವಿಭಿನ್ನವಾಗಿತ್ತು ಮತ್ತೆ ನಾಳೆ ಭೇಟಿಯಾಗೋಣ ಇದು ಇಷ್ಟು ಮಸಾಲ ಅರ್ಪಿಸುವ ಮನೆ ಅಡುಗೆ ನಾಳೆ ಭೇಟಿಯಾಗೋಣ ಅಲ್ವಾ ಹಾಗಾದ್ರೆ ನಮಸ್ಕಾರ ಫಾರ್ ಮೋರ್ ಅಪ್ಡೇಟ್ಸ್ ಫಾಲೋ ಅಸ್ ಆನ್ twitter.com/thesuvarnatv ಲೈಕ್ ಅಸ್ ಆನ್ facebook.com/thesuvarnatv ವಾಚ್ ಅಸ್ ಆನ್ youtube.com/suvarna